ಲೋಕ ತೀರ್ಪು ನೋಡ್ತಾ ಇದ್ದೀವಿ, ಇದ್ರ ಜೊತೆ ಜೊತೆಗೆ ಈಗಾಗಲೇ ಎಲೆಕ್ಷನ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೋಲು ಗೆಲುವು ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಜಯಭೇರಿ, ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪಡೆದ ಒಟ್ಟು ಮತ 6,81,217, ಇನ್ನು ಕಾಂಗ್ರೆಸ್ 6,63,000 ಮತಗಳನ್ನು ಗೆದ್ದಿದ್ದಾರೆ, ಪಡೆದುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಗೆಲುವನ್ನ ಸಾಧಿಸಿದ್ದಾರೆ. ಯಾಕಂತಂದ್ರೆ ಗೆಲುವು ತೀರಾ ಕಷ್ಟ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ಈಗಾಗಲೇ ಚರ್ಚೆಗೊಳಪಡಿಸಲಾಗಿತ್ತು. ಆದರೆ ಗೋವಿಂದ ಕಾರಜೋಳ ಅವ್ರನ್ನ ಕೊನೆಯದಾಗಿ ಅಳೆದು ತೂಗಿ ಅವರನ್ನು ಆಯ್ಕೆ ಮಾಡಿ ಚಿತ್ರದುರ್ಗದಲ್ಲಿ ಸಸ್ಪೆನ್ಸ್ ಅನ್ನೋ ರೀತಿಯಾಗಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಲಿಲ್ಲ. ಬಿಜೆಪಿ ಗೋವಿಂದ ಕಾರಜೋಳ ಅವರೇ ಸರಿಯಾದ ಅಭ್ಯರ್ಥಿ ಅಂತೇಳಿ ಅವರನ್ನು ಆಯ್ಕೆ ಮಾಡ್ತಾರೆ. ಸ್ಥಳೀಯರಲ್ಲದೆ ಇದ್ರೂ ಕೂಡ ಅಲ್ಲಿ ಹೋಗಿ ಬಿಜೆಪಿಯ ಮೂಲಕ ಭರ್ಜರಿ ಜಯ ಗಳಿಸಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಗೋವಿಂದ ಕಾರಜೋಳ. ಈಗಾಗಲೇ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೆದ್ದಂತಹ ಮುಖಂಡರ ಬೆಂಬಲಿಗರಾಗಿರಬಹುದು, ಕಾರ್ಯಕರ್ತರಾಗಿರಬಹುದು. ಸಂತೋಷದಲ್ಲಿ ತೊಡಗಿದ್ದಾರೆ, ಸಂಭ್ರಮದಲ್ಲಿ ತೊಡಗಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಬಣ್ಣ ಹಚ್ಚಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಗೆದ್ದಿದ್ದಾರೋ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಘೋಷಣೆಗಳು ಸರ್ವೇ ಸಾಮಾನ್ಯ. ಯಾಕಂತಂದರೆ ಇಷ್ಟು ದಿನಗಳಿಂದಲೂ ಕೂಡ ಕಾದಿದ್ರು. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆ್ಯಂಡ್ ಥರ್ಡ್ ಫೇಸಲ್ಲೇನೆ ಕರ್ನಾಟಕದ ಎಲೆಕ್ಷನ್ ಮುಕ್ತಾಯ ಆಗಿತ್ತು. ಸೊ ಆವತ್ತಿನಿಂದನೇ ಈಗ ಒಂದು ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇತ್ತು. ಈಗಾಗಲೇ ಹಲವು ಅಪ್ಡೇಟ್ಸನ್ನು ಕೂಡ ನಾವು ನೋಡ್ತಾ ಸಾಕ್ತಾ ಇದ್ದೀವಿ. ಲೋಕಸಭೆಯ ಚುನಾವಣೆ, ಈ ಚುನಾವಣೆಯ ಫಲಿತಾಂಶ ಇವತ್ತು ನಾಳೆ ಅಂತಿದ್ದಂತಹ ಒಂದು ವಿಚಾರ ಈಗ ಪ್ರಕಟ ಆಗೇ ಬಿಟ್ಟಿದೆ. ಅದರ ಜೊತೆಗೆ ಆಲ್ಮೋಸ್ಟ್ ಇದೇ ಪಕ್ಕಾ ರಿಸಲ್ಟ್. ಯಾಕಂತಂದರೆ ಕಳೆದ 3 ಗಂಟೆಗಳಿಂದಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಎನ್ ಡಿ ಎ 296, INDIA 228, ಅದರ್ಸ್ ಕ್ಯಾಟಗರಿಯಲ್ಲಿ 19 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಅನೇಕ ಕಡೆಗಳಲ್ಲಿ ಈಗಾಗಲೇ ಗೆಲುವು ಕೂಡ ಘೋಷಣೆಯಾಗಿದೆ, ಸೋಲು ಗೆಲುವು ಕೂಡ ಘೋಷಣೆಯಾಗಿದೆ. ಇನ್ನು ಕರ್ನಾಟಕದಲ್ಲಿ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಇದ್ದರೆ 18 ಸ್ಥಾನಗಳಲ್ಲಿ ಬಿಜೆಪಿ. ಇದರಲ್ಲಿ ಸಂಪೂರ್ಣ ಗೆಲುವು ಇನ್ನೂ ಕೂಡ ಪ್ರಕಟ ಆಗಿಲ್ಲ, ಇನ್ನೂ ಕೌಂಟಿಂಗ್ ನಡೀತಾ ಇದೆ. ಇನ್ನೊಂದು 1/2 ಗಂಟೆ ಮ್ಯಾಕ್ಸಿಮಮ್ ಅಂದರೆ ಕಂಪ್ಲೀಟ್ ಆಗಿ ಸೋಲು ಗೆಲುವು ಬಂದೇ ಬಿಡುತ್ತೆ. ಇದು 10 ಹತ್ರ ಒಂದು ರಿಸಲ್ಟ್ನ ಸೂಚನೆನೆ, ಅಂಕಿಅಂಶನೇ ನಾನೇನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಇಡೀ ಜೀ ಕನ್ನಡ ನ್ಯೂಸ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಮ್ಯಾಜಿಕ್ ನಂಬರ್ ಅಂತೂ ಬೀಟ್ ಮಾಡಿದೆ ಎನ್ ಡಿ ಎ, ಆದರೆ ಅವರು ಹೇಳಿದಂತಹ ಅಥವಾ ನಿರೀಕ್ಷಿಸಿದಂತಹ ನಂಬರ್ ಬರಲಿಲ್ಲ ಅಂತ. ಈಗಾಗಲೇ ಒಂದು ಸುದ್ದಿಯನ್ನು ಕೂಡ ನೋಡಿದ್ವಿ, ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಎನ್ ಡಿ ಎಗೆ ಕಡಿಮೆ ಸ್ಥಾನ ಅನ್ನೋ ಕಾರಣಕ್ಕೋಸ್ಕರ ರಿಸಲ್ಟ್ ಎಸ್ ಎ ಜಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ನಡೆಸಿದಂತಹ ಸಮೀಕ್ಷೆ 10 ಹತ್ರ ಇವತ್ತಿನ ರಿಸಲ್ಟ್ಗೆ ಹತ್ತಿರ ಆಗಿದೆ. ದೋಸ್ತಿಗಳಿಗೆ 10ರಿಂದ 14 ಸ್ಥಾನ ಅಂತ ಹೇಳಿತ್ತು. ಇನ್ನು INDIA 188 ಅಂತ ಹೇಳಿದ್ವಿ. ಸೊ ಅಲ್ಲಿ ಅದರ್ಸ್ಗೆ ಜಾಸ್ತಿ ಬಂದಿತ್ತು, ಬಟ್ ಆದರೆ INDIA ಹೆಚ್ಚು ಬಂದಿದೆ. ರಾಜ್ಯದಲ್ಲಿ 12ರಿಂದ 18ರಿಂದ 20ರವರೆಗೂ ಕೂಡ ಕಾಂಗ್ರೆಸ್ ಹೋಗಬಹುದು ಅಂತ ಹೇಳಲಾಗಿತ್ತು. ಸೊ 10 ಹತ್ರ ಈ ಒಂದು ಸಮೀಕ್ಷೆಯ ರಿಸಲ್ಟ್ ಇವತ್ತು ಬಂದಿದೆ ಅಂತ ಹೇಳ್ಬೋದು. ಸೊ ಅದೊಂದು ಹೆಗ್ಗಳಿಕೆ ಜೀ ನ್ಯೂಸ್ಗೆ ಭಾಜನ ಅಂತ ಹೇಳ್ಬೋದು. ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ವಕ್ತಾರಾದಂತಹ ಕೋಗಿಲು ವೆಂಕಟೇಶ್ವರು ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಆದಂತಹ ಜಯಸಿಂಹ ಅವರು ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ಶಶಿಕಾಂತ್ ಇಡಹಳ್ಳಿ ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಾಚಾರ್ಯ ಅವರು ಮುಂದುವರಿತಾ ಇದ್ದಾರೆ ಬಿಜೆಪಿಯಿಂದ. ಎಸ್ ನಮ್ಮ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ನಿಮಗೆ ನಾನು ಮೊದಲೇದಾಗಿ ಕೋಗಿಲು ವೆಂಕಟೇಶ್ ಅವ್ರಿಗೆ ಕೇಳ್ತೀನಿ, ಈ ಒಂದು ರಿಸಲ್ಟ್ ಏನಿದೆ ಈಗಾಗಲೇ ಒಂದು ಪ್ರದೀಪ್ ಈಶ್ವರ್ ಅವರು ಒಂದು ಏನು ವಾಗ್ದಾನನೇ ಮಾಡಿಬಿಟ್ಟಿರ್ತಾರೆ, ಅಪ್ಪಿ ತಪ್ಪಿ ಸುಧಾಕರ್ ಏನಾದರೂ ಗೆದ್ದು ಬಿಟ್ಟರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಅಂದ್ರೆ ಅತಿಯಾದ ಆತ್ಮವಿಶ್ವಾಸ. ಬಟ್ ಆದರೆ ಯಾವ ಸಮೀಕ್ಷೆಯಲ್ಲೂ ಕೂಡ 2 ಅಂಕಿ ಬರುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲಲ್ಲಿ ಹೇಳಿರಲಿಲ್ಲ. ನಾವು 10 ಹತ್ರ ಜಿ ಎ ಐ ಸಮೀಕ್ಷೆಯಲ್ಲಿ ಅದನ್ನು ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾಗಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ನಾನು ನಿಮ್ಮ ಈ ಟಿ ವಿ ಮಾಧ್ಯಮಕ್ಕೆ ನಾನು ಏನು ಕೃತಜ್ಞತೆ ಅಥವಾ ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಏನು ಒಂದು ವ್ಯತ್ಯಾಸ ಆಗ್ತವೆ, ಒಂದು 5% 10% ವ್ಯತ್ಯಾಸ ಆಗ್ತಾಯಿದೆ. ನೀವು ಒಂದು ಅಷ್ಟೇಷ್ಟರಲ್ಲಿ ಕಾಂಗ್ರೆಸ್ಸನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಕೆಲವು ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಅವಮಾನಿಸಿದರೂ ಕೂಡ ಸಮೀಕ್ಷೆಗಳಲ್ಲಿ ಒಂದಷ್ಟು ನಿಖರತೆ ಹೇಳಿದ್ರೆ ಕಿರಿಯ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ, ಗೆದ್ದ ಖುಷಿಯಲ್ಲಿ ಮತದಾನ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ನಮಗೆ ಪ್ರಚಂಡ ಬಹುಮತ ನಮಗೆ ಗೆಲ್ಲಿಸಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ, ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ
ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಅಪೇಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ. ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ, ಪಕ್ಷದ ಪರವಾಗಿ ಹಗಲ ರಾತ್ರಿ ಅವರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ನಮ್ಮ ಗೆಲ್ಲಿಸಿ ತಂದಿದ್ದಾರೆ. ತುಂಬ ಖುಷಿಯಾಗಿದೆ. ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ. ನಾವು ಎಲ್ಲರೂ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಇಲ್ಲಿ ಗೆಲುವು ಗೆಲುವಿನೇ ನಾವು ಅಂತರ ಎಲ್ಲ ನೋಡೋದಿಲ್ಲ. ನಾವು ಬರೋದು ನಾವು ಜನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಖುಷಿಯಾಗಿದೆ. ಎಷ್ಟು ಹೆಚ್ಚಿನ ಮತ ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ, ಎಷ್ಟು ಹೆಚ್ಚಿನ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಎಲ್ಲರಿಗೂ. ಓಕೆ, ಎಸ್ ಶಶಿಕಾಂತ್ ಅವರು ಇಡೀ ರಾಜಕೀಯ ಚಿತ್ರಣವನ್ನು ಇವತ್ತಿನ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ಬಹುತೇಕ ಎಕ್ಸಿಟ್ ಪೋಲ್ಗಳು INDIA 200 ಕೂಡ ಬರಲ್ಲ ಅನ್ನೋದೇ ಇದ್ದಿದ್ದು. ಸೊ ಆಬ್ವಿಯಸ್ಲಿ NDA 320 ಮೇಲೇ ಎಲ್ಲ ಸಮೀಕ್ಷೆಗಳಲ್ಲೂ ಇದ್ದಿದ್ದು. ಬಟ್ ಆದರೆ ಈ ಸಮೀಕ್ಷೆ ಕಂಪ್ಲೀಟ್ ತಲೆ ಕೆಳಕಾಗದೇ ಇದ್ದರೂ ಕೂಡ ಬಹಳಷ್ಟು ವ್ಯತ್ಯಾಸ ಆಗಿದೆ. ಇನ್ನು BJP ಬಹಳನೇ ಆತ್ಮವಿಶ್ವಾಸದಲ್ಲಿತ್ತು, ನಾವು 350 ಕ್ರಾಸ್ ಮಾಡ್ತೀವಿ, ಆಪ್ಕೆ ಬಾರ್ 400 ಅಂತಿದ್ದವರು ಈಗ 300 ಹೋಗೋದಕ್ಕೂ ಕೂಡ ಬಹಳ ಕಷ್ಟಪಡ್ತಿದ್ದಾರೆ ಅಂತ. ಬಟ್ ಇಟ್ಸ್ ಅ ಕ್ಲಿಯರ್ ಮೆಜಾರಿಟಿನೇ. ಬಟ್ ಆದರೆ ಅವರಿಗೊಂದು ಎಚ್ಚರಿಕೆ ಕರಗಂಟೆ, ಇವರು ಇನ್ನಷ್ಟು ಕೆಲಸ ಮಾಡಿದರೆ ಇನ್ನೊಂದಷ್ಟು ಸೀಟ್ ಬರ್ತಿದ್ರೇನೋ ಅನ್ನೋದು. ಅದ್ರ ಜೊತೆಗೆ ಮೈತ್ರಿಕೂಟದಿಂದ ಆದಂತಹ ಲಾಭ ಕೂಡ ಹೌದು INDIA ಅಂತ. ಏನು ಹೇಳ್ತೀರಿ? ನಿನ್ನೆ ನಾನು ಇಲ್ಲಿ ಕೂತಾಗ ನಿಮಗೆ ಹಲವಾರು ವಿಚಾರಗಳನ್ನು ಹೇಳಿದ್ದೆ. ನಾನು ಆವಾಗೂ ಸಹಿತ ಹೇಳಿದ್ದೆ ನಿಮಗೆ 230 ಹೆಚ್ಚು ಬರುವುದಿಲ್ಲ BJP ಸಿಂಗಲ್ ಪಾರ್ಟಿ ಅಂತಲೂ ಹೇಳಿದ್ದೆ ನಿಮಗೆ. ಆಮೇಲೆ ಎಕ್ಸಿಟ್ ಪೋಲ್ಗಳು ಏನೇನಿದಾವಲ್ಲ ಇವುಗಳೆಲ್ಲವೂ ಸಹಿತ ಯಾವ ಸತ್ಯ ಆಗೋದಿಲ್ಲ ಅಂತಲೂ ಹೇಳಿದ್ದೆ ನಾನು ನಿನ್ನೆ ನಿಮಗೆ. ಅದ್ರ ಜೊತೆಗೆ ಎಕ್ಸಿಟ್ ಪೋಲಲ್ಲಿ ಎರಡು ಥರ ಇದಾವೆ ಅಂತ ಹೇಳಿದೆ ನಿಮಗೆ. ಒಂದು ಈ ಮೇನ್ ಸ್ಟ್ರೀಮ್ ಎಕ್ಸಿಟ್ ಪೋಲ್ಗಳು ಬೇರೆ, ಇನ್ನೊಂದು ಪ್ಯಾರಲಲ್ ಎಕ್ಸಿಟ್ ಪೋಲ್ಗಳು ಬೇರೆ. ಪ್ಯಾರಲಲ್ ಎಕ್ಸಿಟ್ ಪೋಲ್ಗಳು ಅಂತಂದರೆ ಯೂಟ್ಯೂಬರ್ಸ್ಗಳು ಕೆಲವು ಜನ ಮಾಡಿದರು. ಸೊ ಅವುಗಳು ಸಾಧ್ಯ ಆದಷ್ಟು ಅವರು ಸತ್ಯಕ್ಕೆ ಹತ್ತಿರವಾಗಿದ್ದಾರೆ. ಇವರು ಸ್ವಲ್ಪ ಹೈಪ್ ಮಾಡಿದರು. ಆ ಹೈಪ್ ಮಾಡೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಸಟ್ಟಾ ಬಜಾರ್ದು ನಿನ್ನೆ ಇವತ್ತು ಗೊತ್ತ ನಿಮಗೆ 12,000 ಬಿದ್ದೋಗಿತ್ತು ಮೇಡಮ್. ಇದು ಷೇರ್ ಮಾರ್ಕೆಟು ನಿನ್ನೆ 2,500 ಎದ್ದೋಗ್ಬಿಡ್ತು. ಯಾವುದು ಯಾವಾಗ ಇದನ್ನು ಹೈಪ್ ಮಾಡಿದ್ರು, 2,500 ಮೇಲಕ್ಕೆ ಹೋಗಿರ್ತಕ್ಕಂಥ ಸೆನ್ಸೆಕ್ಸು ಈಗ ಇದ್ದಕ್ಕಿದ್ದಂಗೆ ಇವತ್ತು 12,000 ಯಾ 4,000 5,000 ಏನಾಯಿತು ಡೌನ್ ಹೋಗಿದೆ. ಅದೆಷ್ಟೋ ಸಾವಿರ ಕೋಟಿ ಲಕ್ಷ ಕೋಟಿ ಲಾಸ್ ಆಗಿದೆ. ಸೊ ಯಾಕೆ ಅಂತಂದರೆ ಅದು ಸಹಿತ ಕಾರಣಗಳು ಇರ್ತವೆ ಇವುಗಳಿಗೆ. ಆದ್ದರಿಂದ ಇವಾಗ ನನಗೆ ಯಾಕೆ ಸಂತೋಷ ಅಂತಂದರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಅಪೋಸಿಷನ್ ಇರಬೇಕು. ಅಪೋಸಿಷನ್ನೇ ಇರದೇ ಇರತಕ್ಕಂಥದ್ದು ಸಂಸತ್ತು ಅದು ಪ್ರಜಾಪ್ರಭುತ್ವ ಆಗಲ್ಲ. ಅದೇನಂದರೆ ಸರ್ವಾಧಿಕಾರತ್ವದತ್ತ ಒಲವು ಹೋಗುತ್ತೇನೋ ಅನ್ನುವ ಅನುಮಾನವನ್ನು ಕಾಡುತ್ತೆ. ಆದರೆ ಇವಾಗ ಅವರು ಸರಳ ಬಹುಮತದಿಂದ ಬಂದಿದ್ದಾರೆ, NDA ಸೇರಿಸಿದರೆ. ಆದರೆ ಇಲ್ಲಿ ಏನಂತಂದರೆ ಮತ್ತೆ ಎರಡು ಪ್ರಾದೇಶಿಕ ಪಕ್ಷಗಳ ಹಿಡಿತದಲ್ಲಿ BJP ಇರುತ್ತೆ ಇವಾಗ. ಯಾಕಂದರೆ ಎರಡು ಪ್ರಾದೇಶಿಕ ಪಕ್ಷಗಳು ಯಾವುದು ಅಂತಂದರೆ, ಒಂದು ಆಂಧ್ರದಲ್ಲಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವ್ರದ್ದು, ಅವರು ಹೆಚ್ಚು ಸೀಟುಗಳು ಬಂದಿದ್ದಾವೆ ಅಲ್ಲಿ. ಇನ್ನೊಂದು JDU. ಸೊ ಇವರಿಬ್ಬರು ಎರಡು ಪ್ರಾದೇಶಿಕ ಪಕ್ಷಗಳು, ಅವರು NDAದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರದಾರರಾಗಿರ್ತಾರೆ. ಮುಂದೇನು ಸಹಿತ ಇವಾಗ ಮೊದಲು ಹಾಗೆ ನಾನು ಹೇಳಿದ್ದೇ ಆಗಬೇಕು, ಏಕಪಕ್ಷೀಯ ನಿರ್ಧಾರಗಳೆಲ್ಲವೂ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥ ಒಂದು ಇದು ಇದೆಲ್ಲ ಇರೋದಿಲ್ಲ. ಇರುತ್ತೆ, ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿದೆ. ನಾನು ಅವ್ರು ಕೊಟ್ಟುಬಿಟ್ಟು ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ಸದ್ಯಕ್ಕೆ ಅದು ಸಾಧ್ಯತೆಗಳು ಇಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವ ಅನ್ನೋದಿಷ್ಟೇ ಬ್ಯಾಲೆನ್ಸ್ಡ್ ಆಗಿರಬೇಕು. ಒಬ್ಬರು ಬ್ರೇಕು ಇನ್ನೊಬ್ಬರ ಕೈಯಲ್ಲಿ ಇರಬೇಕು, ಆವಾಗ ಜನಪರ ಕೆಲಸ. ಈಗ ನೀವು ಹೇಳಿದ ಹಾಗೆ ಇಬ್ಬರೂ ಸಹಿತ ಜನಪರವಾಗಿ ಕೆಲಸವನ್ನು ಮುಂದಿನ ಎಲೆಕ್ಷನ್ಗೆ ಮಾಡಬೇಕಾಗುತ್ತೆ. ಇವರು ನಾವು ಆಡಳಿತಕ್ಕೆ ಬರಬೇಕು ಅಂತ ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು. ಅವರು ಸಹಿತ ನಾವು ಏನಾದರೂ ಜನಪರವಾಗಿ ಮಾಡಬೇಕು ಅನ್ನುವ ಒಂದು ಆಲೋಚನೆ ಬರುತ್ತೆ. ಇದು ಪ್ರಜಾಪ್ರಭುತ್ವ, ಬ್ಯೂಟಿ ಆಫ್ ಡೆಮೊಕ್ರಸಿ ಅಂತ ಹೇಳ್ತಾರೆ. ಎಸ್ ಎಸ್ ರಾಮಾಚಾರ್ಯ ಅವರು, ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ರಿಸಲ್ಟ್ಸ್ ಅಥವಾ ಕರ್ನಾಟಕದಲ್ಲೇ ಒಂದಷ್ಟು ಬದಲಾವಣೆಗಳನ್ನು ನೋಡಿದ್ವಿ. ನೀವು ಹೇಳ್ಬೋದು ಸೊ ನಮಗಿಂತ ಕಡಿಮೆನೇ ಇದ್ದಾರೆ ಅಂತ. ಬಟ್ ನೀವು ಕಳೆದ ಬಾರಿ ನಿಮ್ಮ ಒಂದು ಸಂಖ್ಯೆ ಕಂಪೇರ್ ಮಾಡಿದ್ರೆ ಇದು ಒಂದ್ ರೀತಿಯಾಗಿ ಕಳೆದ ಚುನಾವಣೆಯ ಏನು ವಾತಾವರಣ ಈ ಸತಿ ವಾತಾವರಣ ಭಿನ್ನವಾಗಿದೆ. ಏನಂದ್ರೆ ಕಳೆದ ಸತಿ ನಮ್ಮ ವಿರೋಧ ಪಕ್ಷಗಳು ಬಿಡಿಬಿಡಿಯಾಗಿದ್ರು, ಈಗ ಅವರೆಲ್ಲ ಸೇರಿ ಒಂದು 30 ಜನರ ತಂಡ ಒಗ್ಗಟ್ಟಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಬಂದಿದ್ದೀವಿ. ಇನ್ನೂ ಕೂಡ ಬಹುಶಃ ಕಳೆದ ಬಾರಿ ನಾವು ನೋಡಿದಾಗ ಕಡಿಮೆ ಅಂತರದಲ್ಲಿ ಫಲಿತಾಂಶಗಳು, ಒಂದು 30-40 ಸೀಟು, ನಾನು ತುಂಬಾ ಬದಲಾವಣೆ ಆಯ್ತದೆ ಅಂತ ಅನ್ಕೊಳ್ಳಲ್ಲ, ಆ ತರ ಆಗಿರೋದನ್ನೆಲ್ಲ ನಾವು ನೋಡಿದೀವಿ 15-16-17 ರೌಂಡಿನ ನಂತರ. ಸೊ ಎಲ್ಲ ಕಡೆ ಇನ್ನೂ ಚೇಂಜಸ್ ಆಗುತ್ತೆ ಅಲ್ಲ,
ಸ್ವಲ್ಪ ಹೆಚ್ಚಾಗಬಹುದು. ನಾನೇನು ಆದ್ರೆ ಕಡಿಮೆನು ಆಗಬಹುದೇನೋ, ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕಡಿಮೆ ತೋರಿಸ್ತಾ ಗೊತ್ತಾಯ್ತು ಗೊತ್ತಾಯ್ತು. ನಾನು ಏನ್ ಹೇಳ್ತಾ ಇದ್ದೀನಿ, ಇನ್ನೂ ಸಂಖ್ಯೆಗಳು ಒಂದು ಪಾಯಿಂಟ್ ಹೇಳಿದ್ರು ಶಶಿಕಾಂತ್ ಅವರು, ಆತರ ಆಗೋ ಸಾಧ್ಯತೆ ಇದೆಯಾ, ಪ್ರಾದೇಶಿಕ ಪಕ್ಷಗಳ ಹಿಡಿತಕ್ಕೆ ಹೋಗೋ ಸಾಧ್ಯತೆ ಇದೆ. ಒಂದು ವಿಷಯ ಹೇಳ್ತೀನಿ ಕೇಳಿ, ಮೊದಲಿಂದನು ಇವಾಗ ನಮ್ದು NDA ಅನ್ನುವಂಥದ್ದು ಇವತ್ತಿನ ಕೂಟ ಏನ್ ಮಾಡ್ಕೊಂಡಿಲ್ಲ, ತುಂಬಾ ಹಿಂದಿನಿಂದ ಬಂದಿರುವಂತ ಒಂದು ವಾಜಪೇಯಿ ಅವ್ರ ಕಾಲದಿಂದನು ಇರುವಂತದ್ದು. ಸೊ ಹಂಗಾಗಿ ಹಿಂದೇನು ಕೂಡ ಭಾರತೀಯ ಜನತಾ ಪಾರ್ಟಿಗೆ 13 ಪಕ್ಷದಿಂದ 28 ಪಕ್ಷದ ಜೊತೆ ಕೆಲಸ ಮಾಡಿ ಅನುಭವ ಇದೆ, ಅನುಭವನೂ ಇದೆ, ಆ ಅನುಭವ ಹಿಂಗೆ ಕ್ಯಾರಿ ಆಗುತ್ತೆ. ನನಗೂ ಈಗಲೂ ಒಂದು ಆಶಾಭಾವನೆ ಇದೆ, ಬಹುಶಃ ಇನ್ನೊಂದು 15 NDA ಅದು ಒಂದು 20-25 ಸೀಟು ಬಂದು ಬಿಜೆಪಿ ಮೆಜಾರಿಟಿ ಬರ್ಬೋದು. ಈಗ ಅರ್ಲಿ ಅನ್ಕೋತೀನಿ ನಾನು, ಈಗ ತಕ್ಷಣಕ್ಕೆ ಖಚಿತವಾಗಿ ಬರ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ಪುತ್ರಿಗೆ ಸೋಲು, ಸಚಿವರ ಮಕ್ಕಳೆಲ್ಲ ಗೆಲ್ತಾರೆ ಅನ್ನೋದು ಸುಳ್ಳು. ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಸೋಲನ್ನು ಅನುಭವಿಸಿದ್ದಾರೆ, 5ನೇ ಬಾರಿಗೆ ಗೆಲುವು ಕಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಆಯೋಗದಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ, ಶಿವಾನಂದ ಪಾಟೀಲ್ ಪುತ್ರಿಗೆ ಸೋಲಾಗಿದೆ ಅನ್ನೋ ಮಾಹಿತಿ. ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಪುತ್ರಿ, ಸೋಲಾಗಿದೆ. ಬಿಸಿ ಗದ್ದಿಗೌಡರ್ ಸತತವಾಗಿ ಈ ಬಾರಿ ಕೂಡ ಗೆದ್ದು ಬೀಗಿದ್ದಾರೆ, ಸೊ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಬಾರಿಯೂ ಕೂಡ ಪಿಸಿ ಗದ್ದಿಗೌಡರ್. ಎಸ್ ಜಯಸಿಂಹ ಅವರು ನೋಡ್ತಾ ಇದೀವಿ, ಅಂದ್ರೆ ಇಡೀ ಒಂದು ಎಲೆಕ್ಷನ್ ವಾತಾವರಣ ರಾಜ್ಯ ಆಗಿರಬಹುದು ದೇಶ ಆಗಿರಬಹುದು, ಒಂದು ನಿರೀಕ್ಷೆನೆ ಬೇರೆ ರೀತಿಯಾಗಿತ್ತು ಅನ್ನೋದು ಹಲವರ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ. ಬಟ್ ಆದ್ರೆ ಹೈಪ್ ಕ್ರಿಯೇಟ್ ಮಾಡಿದ್ರಲ್ಲ, ಆ ಹೈಪ್ ಬರಲಿಲ್ಲ, ಇದು ಬೇರೆದ್ದೇ ಒಂದು ಸಂದೇಶವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ದೇಶದ ಜನತೆ ಅಂತ. ಏನ್ ಹೇಳ್ತೀರಿ? ದೇಶದ ಜನತೆ ಬಹಳ ಪ್ರಬುದ್ಧ ಮನವಾಗಿದ್ದಾರೆ, ಇದು ಬಹಳ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ಬೋದು. 70% ಇರುವಂತಹ ಗ್ರಾಮೀಣ ಪ್ರದೇಶದ ಮತದಾರರನ್ನ ಇವರು ಯಾವುದೇ ಲೆಕ್ಕ ಇಟ್ಟಿಲ್ಲ. 20% ಇರುವಂತಹ ಜನ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂತ ಒಂದು ಕೃತ್ಯ ಈ ದೇಶದಲ್ಲಿ ಬಹಳ ವರ್ಷದಿಂದ ನಡೀತಾ ಇತ್ತು. ಮತ್ತು 295 ಮತ್ತು 229 ಅಂಕಿಅಂಶ ಈ ವಿರೋಧ ಪಕ್ಷಗಳು ಬಹಳ ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿದ್ರಿಂದ ಇಷ್ಟೊಂದು ಅನುಕೂಲ ಆಗಿದೆ. ಮತ್ತು ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾದಂಥ ಒಂದು ಧೋರಣೆ ಬಹಳ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ. ಕರೆಕ್ಟ್. ಸೊ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಇದೆ ಅನ್ನೋದನ್ನ ಈ ಮೂಲಕ ನೀತೀಶ್ ಕುಮಾರ್ ಆಗಿರ್ಬೋದು, ಆಂಧ್ರ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅಥವಾ ಅಖಿಲೇಶ್ ಯಾದವ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಾದೇಶಿಕ ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು, ಎಲ್ಲ ಅವ್ರಿಗೂ ಒಂದು ಅಧಿಕೃತವಾದಂಥ ಮಾನ್ಯತೆ ಇರೋ ಪಕ್ಷಗಳೇ ಅದು. ಅದು ಕೇಂದ್ರ ಚುನಾವಣಾ ಆಯೋಗದಿಂದ ಅಧಿಕೃತವಾದಂಥ ಘೋಷಣೆ ಆಗಿರುವಂಥ ಒಂದು ಪಕ್ಷಗಳು, ಆ ಗೆಲುವು ಒಂದು ರಾಷ್ಟ್ರೀಯ ಪಕ್ಷದ ಒಂದು ಗೆಲುವು ಅಂತಲೇ ಹೇಳ್ಬೋದು. ಕೋಗ್ಲಿ ವೆಂಕಟೇಶ್ ಅವರು, ಅಂದ್ರೆ ಈಗ ರಾಜ್ಯದ ಲೆಕ್ಕಾಚಾರ, ಈಗ ರಾಜ್ಯದ ಲೆಕ್ಕಾಚಾರ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಬಂದಿಲ್ಲ, ಇನ್ನೂ ಒಂದಷ್ಟು ಸುತ್ತುಗಳ ಎಲ್ಲ ಏನೋ ಕೌಂಟಿಂಗ್ ಬಾಕಿ ಇದೆ, ಅದಾದ್ಮೇಲೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ. ಈಗ ನೋಡುವೆ ಅಂದ್ರೆ ಸಚಿವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸಿದ್ರಿ ನೀವು, ಸೊ ಸಚಿವರನ್ನೇ ನಿಲ್ಲಿಸಬೇಕು ಅನ್ನೋ ಟಾರ್ಗೆಟ್ ಇತ್ತು, ಸೊ ಯಾರು ಕೂಡ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿ ನಿಲ್ಲುವಂತಹ ಹಂತಕ್ಕೆ ಹೋಗ್ಲಿಲ್ಲ. ಸೊ ಹಾಗಾಗಿ ಅವರ ಮಕ್ಕಳನ್ನ ನಿಲ್ಲಿಸಿದ್ರೆ ಅವರ ವರ್ಚಸ್ಸು ಅಥವಾ ಅವರೇ ಖುದ್ದು ನಿಂತ್ಕೊಂಡು ಓಡಾಡಿ ಗೆಲ್ಸ್ಕೊಂಡು ಬರ್ತಾರೆ ಅಂತ. ಅದು ಈಶ್ವರ್ ಖಂಡ್ರೆ ಅವರ ಹೆಸರಿನಲ್ಲಿಗೆ ವಿಶ್ವದಲ್ಲಿ ಯಶ ಕಾಣ್ತು, ಸತೀಶ್ ಜಾರಕಿಹೊಳಿ ಅವರ ವಿಷಯದಲ್ಲೂ ಕೂಡ ಆಯಿತು. ಬಟ್ ಆದರೆ ಇವರು ಯಾರು ಸಂಯುಕ್ತ ಪಾಟೀಲ್ ಆಗಿರಬಹುದು, ಜಾರಕಿಹೊಳಿ ಅವರ ಏನು ಯಾರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಸೊ ಇಂಥವ್ರ ವಿಚಾರದಲ್ಲಿ ಇಲ್ಲಿ ನೀವು ನಿಮ್ಮ ಲೆಕ್ಕಾಚಾರ ಸುಳ್ಳಾಯ್ತಾ, ಏನು ಹೇಳ್ತೀರಿ ಅಂತ? ಇಲ್ಲ, ನಮ್ಮ ಲೆಕ್ಕಾಚಾರ ಏನು ಸುಳ್ಳೇನು ಆಗಿಲ್ಲ, ಯಾವ್ದು ಆಗಿದ್ರಲ್ಲ ಒಂದೆರಡು ವ್ಯತ್ಯಾಸಗಳು ಆಗಿದೆ, ನಾನು ಇಲ್ಲ ಅಂತಂದು ಹೇಳಲ್ಲ. ಅಲ್ಲಿ ಪಾಪ ಸಂಯುಕ್ತ ಹೆಗ್ಡೆದು ಒಂದು ಸಬ್ಜೆಕ್ಟ್ ಬೇರೆ, ನಮ್ಮ ಆಂತರಿಕವಾಗಿ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಹೊರಗಿನಿಂದ ಬಂದಂಥವ್ರು ಅಂತ ಇಂಥದ್ದೆಲ್ಲ ಸ್ವಲ್ಪ ನಮ್ಮ ನಮ್ಮಲ್ಲಿ ವೀಣಾ ಕಾಶ್ಯಪ್ಪ ಟಿಕೆಟ್ ಕೇಳಿದ್ರು, ಇಂಥವೆಲ್ಲ ಆಯಿತು, ದೊಡ್ಡ ಮಟ್ಟದಲ್ಲಿ ಬಂಡಾಯ ಅದೊಂದು ಆಯಿತು. ಆದರೆ ನಮ್ಮ BJP ವಕ್ತಾರರು ಹೇಳ್ತಿದ್ರು ಅವಾಗಲೇ, 30 ಪಕ್ಷ ಒಳಗೊಂಡಂತೆ ನೀವೊಂದು ಇಂಡಿಯಾ ಕಟ್ಕೊಂಡಿದ್ದೀರಂತ. ಭವಿಷ್ಯ ಬೆಂಗಳೂರಲ್ಲಿ ನಡೀತಲ್ಲ ಇಂಡಿಯಾ ಸಭೆ, ಅದೇ ವೇಗದಲ್ಲಿ ಏನಾದ್ರು ಇಂಡಿಯಾ ಮೈತ್ರಿಕೂಟ ಹೋಗಿದ್ರೆ ಇವತ್ತು ನೀವು ತೋರಿಸ್ತಿದ್ರಲ್ಲ ಅಂಕಿ ಸಂಖ್ಯೆ 195 ಕಿಳಿದು ಬಿಡ್ತಿದ್ರು BJP ನವರು.
ಬಿಜೆಪಿ NDA. ಇಲ್ಲಿ ಏನಾಗಿದೆ ದೇಶದಲ್ಲಿ ಮತ್ತೊಮ್ಮೆ ಏನು ನಾನೇನು ಸರ್ವಾಧಿಕಾರ ಅಘೋಷಿತ ಸರ್ವಾಧಿಕಾರ ಪ್ರದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದಂಥ BJP ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರಿಗೆ ಒಂದು ಗೆಲುವು ಸೋಲು ಅದು ಬೇರೆ ವಿಷಯ, ಒಂದು ದೊಡ್ಡ ಹಿನ್ನಡೆ. ಒಂದು ನೀವು ಒಂದು ಆಲೋಚನೆ ಮಾಡ್ಬೋದು, ಮೊದಲನೇ ಭಾಗ ಬರೀ BJP 400 ಅಂದರು ಫಸ್ಟ್ ಫೇಸ್ ಎಲೆಕ್ಷನ್ಗೆ, ಸೆಕೆಂಡ್ ಫೇಸ್ ಎಲೆಕ್ಷನ್ಗೆ ಅದು 350 ಬಂತು, ಥರ್ಡ್ ಫೇಸ್ ಟು ಫೋರ್ತ್ ಫೇಸ್ ಎಲೆಕ್ಷನ್ಗೆ ನಾನು ಇಂಡಿಯಾ ಸೇರ್ಕೊಂಡು 300-350 ಬಂತು. ವಿಚಾರ ಏನಂದರೆ ನೀವು ಯಾವುದನ್ನೇ ಪ್ರಜಾಪ್ರಭುತ್ವದಲ್ಲಿ ಸತ್ಯನೇ ಉಳಿಯೋದು, ಒಂದಷ್ಟು ಪ್ರಾಮಾಣಿಕತೆನೇ ಸತ್ಯ ನುಡಿದ್ರೆ ಮಾತ್ರ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದು, ಮತ್ತೆ ಓಟನ್ನು ಕೊಡೋದು ಜನ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಮತ್ತೆ BJP ಸರ್ಕಾರಕ್ಕೆ ಸರಿಯಾಗಿ ದೇಶದ ಜನ ಉತ್ತರ ಕೊಟ್ಟಿದ್ದಾರೆ. ಸ್ಪಷ್ಟ ಬಹುಮತ ಇರಲಿಲ್ಲ, ಮೋಸ್ಟ್ಲಿ 220-230 ಬರ್ತಾ ಇರ್ಬೋದು. ಇವತ್ತು ಅವರೇ ಹೇಳ್ಕೊಂಡ್ರ ಪ್ರಕಾರ 400 ಬತ್ತೀವಿ ನಾವು ಅಂತ ಹೇಳ್ಕೊಂಡಿತ್ತಂತೂ ಹೊರಟೋಯ್ತಲ್ವಾ. ಏನೇನು ವಿರೋಧ ಪಕ್ಷಗಳನ್ನ ಯಾವ್ಯಾವ ರೀತಿಯಲ್ಲಿ ಪಾಪ ಅರವಿಂದ್ ಕೇಜ್ರಿವಾಲ್ನ ಒಂದು ಕಡೆ ಜೈಲಾಗಿಟ್ರು, ED, CBI ಏನೇನು ಬೇಕೋ ಈ ದೇಶದಲ್ಲಿ ದುರುಪಯೋಗ ಪಡಿಸ್ಕೊಂಡ್ರು BJP ಇಷ್ಟೆಲ್ಲ ಆದ್ರೂ ಸಹ BJP ಬಂದಿರತಕ್ಕಂಥ ಅಂಕೆ ಸಂಖ್ಯೆ 220-230-230 ಅವರು ದಾಟಿಲ್ಲ. ಹೀಗಾಗಿ ಏನಾಗುತ್ತಂದ್ರೆ ನಮ್ಮ ಯಡವಳ್ಳಿ ಅವರು ಹೇಳಿದಂಗೆ ದೇಶದ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಲಿಕ್ಕೆ BJP ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಪ್ರದೇಶ ಪಕ್ಷಗಳು, ಇವೆಲ್ಲವೂ ಬಹಳ ಕಷ್ಟಪಟ್ಟಿದೆ. ಅದನ್ನೆಲ್ಲ ಬುಡಮೇಲು ಮಾಡಬೇಕಂತ ಹೊರಟಂತ ನರೇಂದ್ರ ಮೋದಿ ಅವರಿಗೆ ಎಲ್ಲ ಒಂದ್ ಕಡೆ ನಮ್ಮ ಏನು 3ನೇ 2ನೇ ಭಾಗ ಕೊಟ್ಬಿಡಿ, ನಮ್ಗೆ ಈ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂದ್ರು. ಇವಕ್ಕೆಲ್ಲವೂ ಜನ ಈ ದೇಶದ ಜನ ಒಪ್ಪಿಲ್ಲ. ಅದರಲ್ಲಿ ವಿಶೇಷವಾಗಿ ವಿಶೇಷ ಕರ್ನಾಟಕದಲ್ಲಿ ಸ್ವಲ್ಪ ಮಾತಾಡ್ತೀನಿ ನಿಮ್ ಜೊತೆಗೆ, ಸಾಕಷ್ಟು ಅಪ್ಡೇಟ್ಸ್ ಇದೆ. ಯಾಕಂದ್ರೆ ನಿರೀಕ್ಷೆಗಳು ಒಂದಷ್ಟು ಕಡೆ ಹುಸಿ ಆಗ್ತಾ ಇದೆ, ಮತ್ತೊಂದು ಕಡೆ ಅನಿರೀಕ್ಷಿತವಾದಂತಹ ಗೆಲುವುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತಷ್ಟು ರಿಸಲ್ಟ್ ಕುರಿತಾದ ಅಪ್ಡೇಟ್ಸ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ, ಆನೇಕಲ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಗೆಲುವು ಹಿನ್ನೆಲೆ ಆನೇಕಲ್ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ DR ಮತ್ತು KSRP ತುಕಡಿ ನಿಯೋಜನೆ ಮಾಡಲಾಗಿದೆ. JP JDS ಕಾರ್ಯಕರ್ತರಿಂದ ಸಂಭ್ರಮಾಚರಣೆಯ ಸಾಧ್ಯತೆ ಇರೋದ್ರಿಂದ BJP ಮತ್ತು JDS ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಸೊ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು, ಏನು ಹೆಚ್ಚು ಕಡಿಮೆ ಆಗಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚು ಹೆಚ್ಚು ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಅತ್ಯದ್ಭುತವಾದಂತಹ ಗೆಲುವನ್ನ ಸಾಧಿಸಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರು. ಯಾವುದೇ ಒಂದು ಅಂದ್ರೆ ಹಣ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದು ಯಾವುದು ನಡೆಯೋದಿಲ್ಲ ಅನ್ನೋದನ್ನ CN ಮಂಜುನಾಥ್ ಅವರು ಬಹಳ ಸ್ಪಷ್ಟವಾಗಿ ಈ ಬಾರಿ ತೋರಿಸ್ಕೊಟ್ಟಿದ್ದಾರೆ, ಜನತೆ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನಿರೋದೆ ಹಿಂಗೆ ಓಟ್ ಹಾಕಂಗಿದ್ರೆ ಹಾಕಿ ಗೆಲ್ಲಿಸಿ ನಾನು ನಿಮ್ಮ ಸೇವೆ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲೇನೆ CN ಮಂಜುನಾಥ್ ಅವರು ಜನರ ಮುಂದೆ ಹೋಗಿದ್ರು. ಆದ್ರೆ CN ಮಂಜುನಾಥ್ ಅವರು ಗೆಲ್ತಾರೆ, ಒಂದು ಪೈಪೋಟಿ ಇದೆ, ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಯಭೇರಿ ಬಾರಿಸ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ನೋದು. ಎಸ್ ಗೌಡರಿಗೆ, ಮೋದಿಜಿಗೆ, ಎಂಎಲ್ಎ ಕೃಷ್ಣಪ್ಪ ಅವರಿಗೆ, ಮೋದಿಜಿ ಅವರಿಗೆ. ಎಸ್ ಶಶಿಕಾಂತ್ ಅವರು, ಅಂದ್ರೆ ರಾಜ್ಯದ ಮಟ್ಟದಲ್ಲಿ ಬದಲಾವಣೆಗಳು, ಯಾಕಂತಂದ್ರೆ ಅನೇಕ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಘಟನೆಗಳು ನಡೆಯೋದಕ್ಕೆ ಇವತ್ತು ಈ ಒಂದು ಲೋಕಸಭೆ ಸಾಕ್ಷಿ ಆಯಿತು ಅಂತ. ಹೇಗೆ ಒಂದು ಕ್ಲೀನ್ ಸ್ವೀಪ್ ಮಾಡಿತ್ತು BJP ಕಳೆದ ಬಾರಿ, ಬಟ್ ಈ ಬಾರಿ ಒಂದಷ್ಟು ಲೆಕ್ಕಾಚಾರಗಳು ಇತ್ತು. ಹೌದು, ಅಷ್ಟು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೂ ಒಂದು ಆ ಒಂದು ಆಲೋಚನೆ ಬಂದಿದ್ದಕ್ಕೇನೆ JDS ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಬಟ್ ಅದೆಲ್ಲವೂ ಆದ್ರೂ 18 ಸೀಟು ಅನ್ನೋದು ಈಗ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ಇದರಲ್ಲಿ ಒಂದೆರಡು ಆ್ಯಡ್ ಆನ್ ಆಗ್ಬೋದು ಅಥವಾ ಲೆಸ್ ಆಗ್ಬೋದು, ಅದು ಕಾಂಗ್ರೆಸ್ಗೆ ಹೋಗ್ಬೋದು. ಅದು ಇನ್ನೇನು ಹೋಗದಿದ್ರೆ ಕಾಂಗ್ರೆಸ್ಗೆ ಹೋಗೋದು. ಇನ್ಯಾರು ಪಕ್ಷೇತರ ಯಾರೋ ಗೆಲ್ತಾರೆ ಅನ್ನೋದಿಲ್ಲ. ಈಶ್ವರಪ್ಪನವರು ಆಲ್ರೆಡಿ ಸೋತಾಯಿತು ಅನೇಕ ಕಡೆಗಳಲ್ಲಿ. ಯಾರು ಅಂತ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ದವರು ಕೂಡ ನೆಲಕಚ್ಚಿ ಆಯ್ತು ಅನ್ನೋದು ರಾಜ್ಯದ ಮಟ್ಟಿಗೆ ಯಾವ ಒಂದು ದಿಕ್ಸೂಚಿ ಅಂತ ಹೇಳ್ತೀರಿ? ಕಾಂಗ್ರೆಸ್ನವ್ರಿಗೆ ಕಳ್ಕೊಳ್ಳುವಂತದ್ದು ಏನಿಲ್ಲ, ಅವ್ರು ಇರೋದೇ ಒಂದ್ ಸೀಟ್ ಇತ್ತು. ಈಗೇನು 10 ಸೀಟ್ ಮಾಡಿದ್ರು 9 ಸಹಿತ ಅವ್ರಿಗೆ ಲಾಭವೇ. ಆದರೆ BJP ಅವರು ಕಳ್ಕೊಂಡಿದ್ದಾರೆ ತುಂಬಾ ಇಷ್ಟು. ಯಾಕಂದ್ರೆ ಅವರು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಏನು ಹೇಳ್ತಾ ಇದ್ರು, 20, 22, 25 ಈ ರೇಂಜಲ್ಲೇ, ಮೊದಲು 28 ಅಂತ ಹೇಳ್ತಾ ಇದ್ರು, ಓಕೆ ಕೊನೆಗೆ ಯಡಿಯೂರಪ್ಪನವರು 22-25 ಅಂತ ಹೇಳ್ತಾ ಇದ್ರು. ಸೊ ಅದರ ಅರ್ಥ ಏನು ಅಂತಂದ್ರೆ, ಈಗ ದಕ್ಷಿಣ ಭಾರತದಲ್ಲಿ ಹೆಚ್ಚು ಲೀಡು 29 BJP ಲೀಡ್ ಬಂದಿತ್ತು, ಬರೀ 29 ಅಷ್ಟೇ, ಇಡೀ 131 ಇದರಲ್ಲಿ ಸೀಟ್ಗಳಲ್ಲಿ. ಈಗ ಅದರಲ್ಲಿ 25 ಲೀಡ್ ಕೊಟ್ಟಿದ್ದು ಕರ್ನಾಟಕ. ಈ ಸರ್ತಿ ಏನಾಯ್ತು, ಕರ್ನಾಟಕ ಲೀಡ್ ಕಡಿಮೆ ಆಗಿತ್ತು. ಇಲ್ಲಿ ಕಳ್ಕೊಂಡಿದ್ದನ್ನ ಅವರು ಆಂಧ್ರಪ್ರದೇಶದಲ್ಲಿ ಗೆಲ್ಲೋ ಪ್ರಯತ್ನ ಮಾಡ್ತಾರೆ, ಅದು NDA ಮಿತ್ರಪಕ್ಷವಾಗಿ. ಆದರೆ ಇಲ್ಲಿ BJP ದಕ್ಷಿಣ ಭಾರತದಲ್ಲಿ ಇವಾಗೂ ಸಹಿತ ಹೀನಾಯ ಸ್ಥಿತಿಯಲ್ಲಿ ಇದೆ.
ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಇನ್ನೂ ಹೆಚ್ಚು ಸೀಟನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಅವರು ಮೊಟ್ಟ ಮೊದಲು ಮಾಡಿದ ತಪ್ಪು ಏನಂದರೆ ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ, ಕ್ಯಾಂಡಿಡೇಟ್ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ಕೊಡೋದು, ಶಿವಾನಂದ ಪಾಟೀಲ್ ಅವ್ರ ಮಗನಿಗೆ ಕೊಡೋದು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನಿಗೆ ಕೊಡೋದು, ಈ ರೀತಿ ಯಾವಾಗ ಇವರು ಅಂದ್ರೆ ಅವ್ರಿಗೆ ಅನುಭವ ಇಲ್ಲದವ್ರಿಗೆ ಕೊಟ್ಟರು, ಸೊ ಆ ಸಂದರ್ಭದಲ್ಲಿ ಸೋಲ್ಗಳು ಜಾಸ್ತಿ ಆಯಿತು. ಸೊ ಅವುಗಳನ್ನು ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗಿ ಅವ್ರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ ಇನ್ನೂ ಒಂದು ನಾಲ್ಕೈದು ಸೀಟ್ಗಳನ್ನು ಗಳಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಅವುಗಳನ್ನು ಕಳ್ಕೊಂಡಿದ್ದಾರೆ, ಯಾಕಂದರೆ ಅವ್ರಿಗೆ ಪ್ರಬಲವಾದಂಥ ಒಂದು ಸರ್ಕಾರ ಇದೆ, ಗ್ಯಾರಂಟಿಗಳ ಯೋಜನೆ ಬೆಂಬಲ ಇದೆ. ಸೊ ಇವುಗಳೆಲ್ಲವನ್ನು ಬಳಸಿಕೊಳ್ಳುವಂಥ ಸಾಧ್ಯತೆಗಳು ಇತ್ತು. ಆಮೇಲೆ ಈ ಸರ್ತಿ ಹೆಂಗೆ ಮಾಡಿದ್ರು ಸಹಿತ ಮೋದಿ ಹವಾ ಅಲ್ಲೇ ಇರಲಿಲ್ಲ ಕರ್ನಾಟಕದಲ್ಲಿ, ಅದನ್ನು ಬಳಸ್ಕೊಳ್ಬಹುದಾಗಿತ್ತು. ಆಮೇಲೆ ನಾಯಕತ್ವದ ಕೊರತೆ ಇತ್ತಿಲ್ಲ, ಅಂದ್ರೆ ಏನು ಸಮೂಹ ನಾಯಕತ್ವ ನಾಯಕ ಅನ್ನೋರು ಯಾರು ಇರಲಿಲ್ಲ. ಏನು ಮೊದಲು ಯಡಿಯೂರಪ್ಪನವ್ರು ಹೇಗಿದ್ರಲ್ವಾ, ಆ ರೀತಿ ಅಂತ ನಾಯಕತ್ವವೂ ಇರಲಿಲ್ಲ. ಮತ್ತೆ ಅವರು ಫಾರ್ಮಿಗೆ ಬಂದ್ರು, ಮತ್ತೆ ಸಹಿತ ಮತ್ತೆ ಈಗ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾದ್ರು, ಮಗನನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಏರಿಸಿದ್ರು. ಅಂದ್ರೆ ಇದು ಕೂಡ ಬಿಜೆಪಿಗೆ ಒಂದು ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ಗಿಂತಲೂ ಹೆಚ್ಚು ಮತಗಳನ್ನು, ಇಷ್ಟೆಲ್ಲ ಅಲೆ ಇಷ್ಟೆಲ್ಲ ವೇವ್ ಕಾಂಗ್ರೆಸ್ ಪರವಾಗಿದ್ರು ಕೂಡ 18ರವರೆಗೂ ಬಂದಿದ್ದಾರೆ ಅಂತಂದ್ರೆ ಅದು ಕೂಡ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದ್ರು ಕೂಡ, ಸೊ ಬಿಜೆಪಿ ಎಲ್ಲೋ ಆ ಒಂದು ಅಟೆನ್ಷನ್ ಗ್ರಾಬ್ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಆ ಸ್ಥಾನದಲ್ಲಿ ಇದೆ ಅನ್ನೋದು. ಬಟ್ ಆದ್ರೆ ರಾಮಾಚಾರಿ ಅವರೇ, ಎಡವಿ ಡೆಲ್ಲಿ ಅನ್ನೋದನ್ನ ಏನಾದ್ರೂ ಆತ್ಮಾವಲೋಕನ ಮಾಡ್ಕೊಳ್ಳೋದಾದ್ರೆ, ಅಂದ್ರೆ ಯಾಕಂದ್ರೆ 400 ಸ್ಥಾನಗಳ ಒಂದು ಟಾರ್ಗೆಟ್ ಇಟ್ಕೊಂಡಾಗ 100 ಸ್ಥಾನಗಳನ್ನ ಕಳೆದುಕೊಳ್ಳೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿನೇ ಅಷ್ಟೊಂದು ಹೈ ಕಾನ್ಫಿಡೆಂಟ್ ಇಟ್ಕೊಂಡು ಟಿವಿ ನೋಡ್ತಾ ನೋಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತಂದ್ರೆ ಪಕ್ಷಕ್ಕೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಎಲ್ಲಿ ಎಡವಿದ್ರಿ ಅದು? ಒಂದು ಪ್ರಾಮಾಣಿಕವಾಗಿ ಒಂದಷ್ಟು ಚರ್ಚೆ ಮಾಡೋದಾದ್ರೆ ಏನ್ ಹೇಳ್ತೀರಿ ಬಿಜೆಪಿ? ಒಂದು ಪ್ರತಿಯೊಬ್ಬರು 400 ಅಂತ ಹೇಳೋದು ತಪ್ಪೇನಲ್ಲ, ಪ್ರತಿಯೊಬ್ಬರು ಒಂದು ಇಟ್ಕೊಂಡಿರೋದೇಬೇಕು ಅನ್ಕೋತಾರೆ. ಇವತ್ತು ಈ ದೇಶದ ಮತದಾರರ ಜಾತೀಯ ವ್ಯವಸ್ಥೆ, ಒಂದ್ ನಿಮಿಷ ಇದೆ ಮಾತಾಡಿಲ್ಲ, ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಪ್ರಧಾನಮಂತ್ರಿಗಳೇ ಹೇಳಿದ್ರು ಹೌದು ಇವತ್ತು ಹೇಳ್ತೀವಿ ಗೊತ್ತಾಯ್ತಾ. 76% ಸುಮಾರು 2,500 ಸಣ್ಣ ಸಣ್ಣ ಜಾತಿಗಳ ಹಿಂದುಳಿದ ವರ್ಗಗಳಿವೆ, ಅದರ್ಥ ಮಾಡ್ಕೊಳ್ಳಿ, ಮತದಾರರ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಾ. 2 ಸೀಟಿಂದ ಇಷ್ಟು ಬಂದಿದೆ, 10 ವರ್ಷದ ನಂತರ ಇನ್ನೊಂದು ಪಕ್ಷ ಈ ಈ 50 ವರ್ಷದ ನಂತರದಲ್ಲಿ ಬರಲೇ ಇಲ್ಲ, ಇವತ್ತು ನಾವು ಬಂದಿದ್ದೀವಿ ಆಯ್ತಾ. ಮೂರನೇ ಏನು ಜನರ ಮನಸ್ಥಿತಿಯ ವಿರೋಧಗಳಿರ್ತವೆ ಅನ್ನೋ ಒಂದೇನು ಸಹಜವಾದಂಥ ಮಾತುಗಳೈತಲ್ಲ, ಅದನ್ನು ಮೀರಿ ಬಂದಾಗ ಬಂದಿದೆ ಅಂತ ಇಷ್ಟು ಈಗ ಬಂದಿದೆಯಲ್ಲ, ಅದು ಜನಪರ ಕೆಲಸಗಳನ್ನು ಮಾಡಿ ಬಂದಿರೋದೆ. ಆದರೆ ಈ ವಿರೋಧ ಪಕ್ಷಗಳು, ಈ 30 ಪಕ್ಷಗಳು ಸೇರಿ ಈ ಸಣ್ಣ ಸಣ್ಣ ಜಾತಿಯ ಸಣ್ಣ ಸಣ್ಣ ಕ್ಯಾಂಡಿಡೇಟ್ಗಳನ್ನ ಮತ್ತು ಜಾತಿ ಸಮೀಕರಣ ಮಾಡಿದ್ರಲ್ಲ, ಅದು ಸ್ವಲ್ಪ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಷ್ಟೇ, ಬಿಟ್ಟರು ಬೇರೆ ಏನೂ ಆಗಿಲ್ಲ ಇಲ್ಲಿ, ಬರೀ ಅದು ಕ್ಯಾಲ್ಕುಲೇಷನ್ ವೇರಿಯೇಷನ್ನು. ನಾವು ಇವರೆಲ್ಲ ನಮ್ಮ ಜೊತೆ ಇರ್ತಾರೆ ಅನ್ಕೊಂಡಿದ್ದು, ನಮ್ಮ ಹತ್ರ ಒಬ್ಬ ಲೀಡರ್ ಇದ್ರು, ಅವ್ರಕ್ಕಿಂತ ಯಾರೊಬ್ಬ ಪವರ್ಫುಲ್ ಲೀಡರ್ ಒಂದು ಜಾತಿಯ ಪಕ್ಷ ಇತ್ತು ಅವರು ಅವ್ರ ಜೊತೆ ಹೋದ್ರು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ. ಇದು ಸಹಜವಾಗಿ ಹಿಂದೆ ಮುಂದೆ ಆಗ್ತಾ ಇರ್ತದೆ ಆಯ್ತಾ. 76% ಇರುವಂತ ಹಿಂದುಳಿದ ವರ್ಗಗಳಲ್ಲಾದಂತ ವ್ಯತ್ಯಾಸ, ಅದು 1-2% ವ್ಯತ್ಯಾಸ. ಬಳ್ಳಾರಿ ಒಂದು ಅಪ್ಡೇಟ್, ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಕಂಪ್ಲಿಯಲ್ಲಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ, ಪಟಾಕಿ ಸಿಡಿಸಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿದೆ. ಶ್ರೀರಾಮುಲು ಇದ್ರು ಬಿಜೆಪಿಯಿಂದ ಸೋಲನ್ನ ಅನುಭವಿಸಿದ್ರು. ಯಾಕಂತಂದ್ರೆ ಎಷ್ಟೇ ಪ್ರಬಲ ಪೈಪೋಟಿ ಕೊಟ್ಟರು ಕೂಡ ಸೋಲನ್ನ ಅನುಭವಿಸಬೇಕಾಯ್ತು. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋದ್ರಿಂದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಓಕೆ, ಎಸ್ ಎಸ್ ಹೇಳಿದ್ರಿ ಮೇಡಮ್. ಬಿಜೆಪಿ ಸೋಲ್ಬೇಕು ಅಂತ ಬರೀ ವಿರೋಧ ಪಕ್ಷಗಳು ಅನ್ಕೋತಾ ಇಲ್ಲ, ಬಿಜೆಪಿ ಸೋಲ್ಬೇಕು ಅಂತ ಅಲ್ಲ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ಪಾಕಿಸ್ತಾನ ಅಂತ ಅಮೆರಿಕ ಅನ್ಕೋತದೆ, ಆತರ ಏನಿಲ್ಲ ಅಮೆರಿಕ ಅನ್ಕೋತದೆ ಆಯ್ತಲ್ವಾ. ಒಂದ್ ವಿಷಯ, ಪಾಕಿಸ್ತಾನದ ಒಬ್ಬ ಮಂತ್ರಿ ಭಾರತದಲ್ಲಿ ಕಾಂಗ್ರೆಸ್ ಗೆಲ್ಬೇಕು ಅಂತಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಉಗ್ರವಾದಿಗಳು ನಾನು ಒಂದು ಹೇಳ್ತೀನಿ, ಸತ್ಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ರಾಮಾಚಾರಿ ಅವರೊಂದು ಬ್ರೇಕ್ ತಗೊಳ್ತೀನಿ, ಇಷ್ಟೊಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಅಪ್ಡೇಟ್ಸ್ ಮತ್ತೆ ಮತ್ತೊಂದಷ್ಟು ರಿಸಲ್ಟ್ ಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ಸ್. 2024 ಜನ ಕೊಟ್ಟಂತಹ ತೀರ್ಪನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೀ ಕನ್ನಡ ನ್ಯೂಸ್ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಇಂಚಿಂಚು ಮಾಹಿತಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಹಲವಾರು ಗೆಲುವುಗಳು ದಾಖಲಾಗಿದೆ. ಆ ಗೆಲುವುಗಳು ಯಾವುದು ಏನು ಎತ್ತ ಕರ್ನಾಟಕದಿಂದ ಆಗಿರ್ಬೋದು, ಇಡೀ ದೇಶಾದ್ಯಂತ ಆಗಿರ್ಬೋದು, ಈಗಲೂ ಕೂಡ ಅದೇ ಟ್ರೆಂಡ್ ಮುಂದುವರಿತಾ ಇದೆ. ಎನ್ ಡಿ ಎ 295, INDIA 229, ಅದರ್ಸ್ 19 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಎಸ್ ಕಾಲೇ ನೋಡ್ತಾ ಇದ್ವಿ. ಈಗ ಮುನ್ನಡೆ ಹಿನ್ನಡೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈಗಾಗಲೇ ಕಾಂಗ್ರೆಸ್ 9 ಸ್ಥಾನದಿಂದ 9 ಸ್ಥಾನಕ್ಕೆ ಕುಸಿದಿರೋದನ್ನು ಕೊಡ್ತಾ ನೋಡ್ತಾ ಇದ್ವಿ ನಾವು ರಾಜ್ಯದಲ್ಲಿ. ಈಗ ಜಸ್ಟ್ ಬಂದಂತಹ ಅಪ್ಡೇಟ್ 1 ಎಲ್ಲೋ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್. 10 ಇಂದ ಮತ್ತೆ ವಾಪಸ್ ಪುನಃ ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ಬಂದಿದೆ. 19 ಸ್ಥಾನದಲ್ಲಿ ಬಿಜೆಪಿ JDS ಮೈತ್ರಿಕೂಟ ಮುಂದುವರಿತಾ ಇದೆ, ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇನ್ನು ಅನೇಕ ಕಡೆಗಳಲ್ಲಿ ಈಗಾಗಲೇ ಗೆಲುವನ್ನು ಕೂಡ ದಾಖಲಿಸಿದೆ ಅಂತೇಳಿ. ಓಕೆ, ಬಿಜೆಪಿಯಿಂದ ಗೋವಿಂದರಾವ್ ಜೂರ್ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಗೋವಿಂದರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶಶಿಕಾಂತ್ ಅವರೇ, ಒಟ್ಟಾರೆಯಾದ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದೀವಿ ರಾಜ್ಯದಲ್ಲಿ, ದೇಶದಲ್ಲಿ ಬದಲಾವಣೆಗಳು ಅಂತಂದಾಗ ಹೌದು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಒಂದು ಸಮರ್ಥವಾದ ವಿರೋಧ ಪಕ್ಷ ಅನ್ನೋದು ಬೇಕೇ ಬೇಕು. ಅದನ್ನ ಈ ಬಾರಿ ಬಹುಶಃ ಜನರು ಕೊಟ್ಟಂತಹ ತೀರ್ಪು ಹೌದು ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ ಅನ್ನೋದಂತೂ ಇಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಬಟ್ ಆದರೆ NDA ಅವರು 400 ಅಂತ ಹೇಳ್ತಾ ಇದ್ರಲ್ಲ, ಅವರು ಎಡವಿದ್ದಲ್ಲಿ ಯಾವ ಕಾರಣಕ್ಕೆ ಅನೇಕ ನೂರಾರು ರ್ಯಾಲಿಗಳಾಯಿತು, ಮೋದಿ ಅಲೆ ಅಂತ ಹೋದ್ರು, ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋದ್ರು, ಬಟ್ ಯಾವ ಒಂದು ಅಂಶಗಳು ಅವರಿಗೆ ಸೆಟ್ ಬ್ಯಾಕ್ ಆಗೋದಕ್ಕೆ ಕಾರಣ ಆಯಿತು ಅಂತ? ಈಗ ಮೊದಲಿನಿಂದನೂ ಸಹಿತ ಅಭಿವೃದ್ಧಿ ಏನು ಮಾಡಿದ್ದೀವಿ ಅನ್ನೋದನ್ನ ಇಟ್ಟುಕೊಂಡು ಜನರ ಮುಂದೆ ಹೋಗಬೇಕಾಗಿತ್ತು. ಬಹುಶಃ ಮೊದಲನೇ ಹಂತದ ಚುನಾವಣೆಯಲ್ಲಿ, ಹಂತದ ಮತದಾನದಲ್ಲಿ ಮಾತ್ರ ಒಂದಿಷ್ಟು ಅಭಿವೃದ್ಧಿ ಬಗ್ಗೆ ಮೋದಿ ಅವರು ಹೇಳಿದ್ರು, ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಸಹಿತ ಧಾರ್ಮಿಕ ಅಸಹಿಷ್ಣುತೆಯನ್ನು ಕೆಣಕುತಕ್ಕಂಥ, ಆಮೇಲೆ ಮುಸ್ಲಿಮು ಹಿಂದೂ ಇಂಥ ವಿಚಾರಗಳನ್ನು ಹೆಚ್ಚು ಹೆಚ್ಚು ಅವರು ಪ್ರಸ್ತಾಪ ಮಾಡಿದರು. ಆಮೇಲೆ ಅದು ಯಾಕೋ ಗೊತ್ತಿಲ್ಲ, BJP ಅವ್ರಿಗೆ ಮುಜುಗರಾಗುವಂಥ ಹಲವಾರು ವಿಚಾರಗಳನ್ನು ಅವ್ರು ಹೇಳ್ತಾ ಹೋದರು. ಅದೇನಂದ್ರೆ ನಾನು ಜೈವಿಕವಾಗಿ ಹುಟ್ಟಿಲ್ಲ, ದೇವರು ಕಳಿಸ್ಕೊಟ್ಟಿದ್ದಾರೆ, ಆಮೇಲೆ ಇನ್ನೂ ಹಲವಾರು ಗಾಂಧೀಜಿ ಯಾರಿಗೂ ಗೊತ್ತಿರಲ್ಲ ಜಗತ್ತಿಗೆ, ಇಂಥ ಒಂದಿಷ್ಟು ಅಸಂಬದ್ಧವಾದಂಥದ್ದನ್ನು ಹೇಳಿದಾಗ ಜನರಿಗೆ ಯಾಕೋ ಒಂದು ಸ್ವಲ್ಪ ಕಸಿವಿಸಿ ಆಯಿತು. ಅದು ಯಾಕೆ ಹಿಂಗೆ ಹೇಳ್ತಾರೆ ಇವರು ಮೋದಿ ಅಂಥವ್ರ ಮೇಲೆ ನಾವು ತುಂಬ ಹೋಪ್ ಇಟ್ಕೊಂಡಿದ್ದೀವಿ, ನಾವು ದೇವ್ರಂತ ಅಂದ್ಕೊಂಡಿದ್ದೀವಿ ಅನ್ನೋದು ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಬೇಕಾಗಿರೋದು ಏನಂದರೆ, ಜನರ ನಿರುದ್ಯೋಗ ಜಾಸ್ತಿ ಆಯಿತು, ಬೆಲೆ ಏರಿಕೆ ಜಾಸ್ತಿ ಆಯಿತು, ಜನರಿಗೆ ಯಾವತ್ತೂ ಸಹಿತ ತಮ್ಮ ದಿನನಿತ್ಯದ ಜೀವನದ ಅದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಹೆಚ್ಚಾಗಿ ಹೆಚ್ಚು ಜನರು UPಯಲ್ಲಿ ನೋಡಿ, ನೋಬಡಿ ವಿಲ್ ಗೆಸ್, ನೀವು ನಾವು ಅಷ್ಟೇ ಅಲ್ಲ, BJP ಅವರು ಮೋದಿಯವರು ಸಹಿತ ಎಂದೂ ಗೆಸ್ ಮಾಡಿರಲಿಲ್ಲ ಈ ರೀತಿಯಾಗಿ ಅರ್ಧಕ್ಕರ್ಧ ಅಲ್ಲಿ ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಲ್ಲಿ 3 ಫ್ಯಾಕ್ಟರ್ ಇದ್ದಾವೆ, ಒಂದು ಮೋದಿ ಫ್ಯಾಕ್ಟರು, ಇನ್ನೊಂದು ಯೋಗಿ ಫ್ಯಾಕ್ಟರು, ಇನ್ನೊಂದು ಮಂದಿರ ಫ್ಯಾಕ್ಟರು. ಈ 3 ಸ್ಟ್ರಾಂಗ್ ಫ್ಯಾಕ್ಟರ್ ಇದ್ರೂ ಸಹಿತ ಇಷ್ಟೊಂದು ಸೀಟ್ಗಳು ಹೇಗೆ ಉತ್ತರ ಪ್ರದೇಶದಲ್ಲಿ ಕಳ್ಕೊಂಡಿವೆ ಅಂತ ಹೇಳ್ಬಿಟ್ಟು ಈಗ ಅವ್ರು ಹುಡುಕ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆ ಆಯಿತು, ಯಾಕೆ ಹಿನ್ನಡೆ ಆಯಿತು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಒಂದು ಗಾದೆ ಮಾತು ಥರ ಇದೆ ಅದು, ಏನಂದರೆ ಯಾರು ಉತ್ತರ ಪ್ರದೇಶ ಗೆಲ್ತಾರೋ ಅವ್ರು ದೇಶನ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಒಂದು ಗಾದೆ ಮಾತಿದೆ. ಇಲ್ಲಿ ಅರ್ಧ ಅವರು ಕಳ್ಕೊಂಡ್ರಿಂದ ಎಲ್ಲ ಕಡೆಗೂ ಸಹಿತ ಕಡಿಮೆ ಆಯಿತು ಅಂತ. ಓಕೆ ಫೈನ್, ಎಸ್ ಜಯಸಿಂಹ ಅವ್ರು, ಅಂದರೆ ಇಲ್ಲಿ INDIA ಒಕ್ಕೂಟ ಒಂದು ಮಹಾಘಟಬಂಧನ್ ಅನ್ನೋ ರೀತಿಯಾಗಿ ಬಂದರು, ಮಹಾಮೈತ್ರಿ. ಸೊ ಇದನ್ನ ನಾವು ದೇಶದಲ್ಲಿರುವಂತಹ ಮೋದಿ ಅಲೆ ಅಥವಾ NDA ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋದಷ್ಟೇ ಇವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಶತ್ರುಗಳು ಕೂಡ ಮಿತ್ರರಾಗಿ ಒಂದು ವೇದಿಕೆಗೆ ಬಂದದ್ದನ್ನು ನಾವು ನೋಡಬಹುದು, ಸ್ಮರಿಸಬಹುದು ಇಲ್ಲೇ ಇರುವ ಇವಾಗ. ಸೊ ಬಟ್ ಪ್ರಾರಂಭದ ಬಂದಾಗ ಇದ್ದ ಝೀಲು ಅದಾದ್ಮೇಲೆ ಕಳೆದುಕೊಳ್ತಾ ಹೋಯಿತು. ಒಂದೊಂದೇ ತಲೆಗಳು ಮತ್ತೆ ವಾಪಸ್ ಪುನಃ ತಮ್ಮ ಒಂದು ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತಾ ಹೋದ್ರು. ಆ ಕಾರಣದಿಂದ ಈ ಲೆವೆಲ್ಗೆ ಬಂದಿದ್ದಾರಾ, ಅಥವಾ ಅದೇ ಮಹಾಘಟಬಂಧನ್ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಅದೇ ಝೀಲಲ್ಲಿ ಬಂದಿದ್ರೆ ಇನ್ನೊಂದಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದಾಗಿತ್ತ? ಏನ್ ಹೇಳ್ತೀರಿ? ಘಟಬಂಧನ್ ಕಟ್ಟಿರೋದ್ರಿಂದ ಮಾತ್ರ ಇಲ್ಲಿ ಇಷ್ಟೊಂದು ಸೀಟ್ ಬಂದಿಲ್ಲ. ಪ್ರಾದೇಶಿಕ ಪಕ್ಷಗಳು ಬಹಳ ಸ್ಟ್ರಾಂಗ್ ಆಗಿ ಹೊರಹೊಮ್ಮಿದ್ರಿಂದ ಇಷ್ಟು ಸೀಟ್ ಬರೋದು ಸಾಧ್ಯ ಆಗಿದೆ. ತಮಿಳ್ನಾಡು, ಆಂಧ್ರ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಅಖಿಲೇಶ್ ಯಾದವ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ. ಮತ್ತು ಮೋದಿ 10 ಆದಮೇಲೆ ಯಾವುದೇ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಮತ್ತು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಭಾಳ ಬಡತನ, ಅಲ್ಲಿ ನಿರುದ್ಯೋಗ ಸಮಸ್ಯೆಗಳು ಭಾಳಷ್ಟು ಕಾಡ್ತಾ ಇತ್ತು. ಇವ್ರ ಬಳಿ ಮಂದಿರವನ್ನೇ ಇಟ್ಕೊಂಡು ಚುನಾವಣೆ ಹೋದರು, ಅವರ ಹಸಿವು ಬಡತನ ಅವ್ರು ನೋಡಲಿಲ್ಲ.
ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ರೈತರೇ ಆಗಲಿ ಹಿಂದುಳಿದವರೇ ಆಗಲಿ ಅವ್ರದ್ದೇ ಆದಂಥ ಧ್ವನಿ ಇರುತ್ತೆ, ಆ ಧ್ವನಿನ ಎತ್ತಾದಾಗ ಮಾತ್ರ ಇದು ಈ ಪ್ರಜಾಪ್ರಭುತ್ವ ಉಂಟಾಗಲು ಸಾಧ್ಯ ಆಗುತ್ತೆ. ಮತ್ತೊಂದು ಅಪ್ಡೇಟ್, ಮನ್ಸೂರ್ ಅಲಿ ಖಾನ್ ಮುನ್ನಡೆ ಮತಗಳ ಪ್ರಮಾಣ ಇಳಿಕೆ ಆಯಿತು. ನೋಡಿ ಹೆಚ್ಚು ಕಡಿಮೆ ಆಗಬಹುದು ಅನ್ನೋದು. ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್ ಗೆಲುವು, ಕೊನೆ ಹಂತದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಪಿಸಿ ಮೋಹನ್. ಬಿಜೆಪಿಗೆ ಕೈ ಹಿಡಿದಿದೆ ಮಹದೇವಪುರ, ಸಿ ವಿ ರಾಮನ್ ನಗರ. ಮನ್ಸೂರ್ ಅಲಿ ಖಾನ್ ಮುನ್ನಡೆ ಮತಗಳ ಪ್ರಮಾಣ ಈಗ ಇಳಿಕೆ ಆಗಿದೆ. ಪ್ರಾರಂಭದಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಮುನ್ನಡೆಯಲ್ಲಿದ್ರು, ಆದ್ರೆ ಈಗ ಹಿನ್ನಡೆ. ಸೊ ಪಿಸಿ ಮೋಹನ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಒಂದಷ್ಟು ಬೇರೆ ಬೇರೆ ವಾರ್ಡ್ಗಳ ಒಂದು ಕ್ಷೇತ್ರ ಮತಗಳು ಇಲ್ಲಿ ಬಿಜೆಪಿ ಕೈ ಹಿಡಿದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದು. ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್ ಗೆಲುವನ್ನ ಈ ಮೂಲಕ ಸಾಧಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾಕಂತಂದ್ರೆ ಮನ್ಸೂರ್ ಅಲಿ ಖಾನ್ ಗೆದ್ದೇ ಬಿಟ್ರು ಅನ್ನುವಂತಹ ನಿಟ್ಟಿನಲ್ಲಿ ಹೊತ್ತಾಗಿತ್ತಲ್ಲಿ 10-9 ಬರೋದಕ್ಕೆ ಕಾರಣನೇ ಈ ಒಂದು ಲೆಕ್ಕಾಚಾರ ಅಂತೇಳಿ. ಎಸ್ ಗೋವಿಂದ ರಾಜ್ ಅವ್ರೆ, ಏನ್ ಹೇಳ್ತೀರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಈಗ ನೋಡಿ, ನಾವು ಅದೇ ಹೇಳ್ತಾರೆ, ಸುಮಾರು ಇನ್ನ ನನಗನ್ನಿಸ್ತಾ ಐತೆ ಸುಮಾರು ಇನ್ನ 10-15% ಇನ್ನ ಕೌಂಟಿಂಗ್ ಆಗಂಥದ್ದು ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು. ಈ 10-15% ಏನಿದೆಯಲ್ಲ ನಮಗೆಲ್ಲ ಒಂದು ಕಡೆಗೆ 295 ಇರ್ತಕ್ಕಂಥದ್ದು ಇನ್ನೂ ಕೂಡ ಒಂದು 15-18 ಇಲ್ಲ 20 ಹೋಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣ್ತಾ ಇದ್ದಾವೆ. ಸೊ ಈಗ ನಮಗೆ ಯಾಕೆ ಸೀಟ್ ಕಮ್ಮಿ ಆಗಿರೋದು ಅನ್ನೋ ವಿಚಾರ ಎಲ್ಲಿದೆ ಅಂದರೆ, ನಮಗೆ ನಮ್ಮ ಜೈಸಿಂಹ ಅವ್ರು ಹೇಳ್ದಂಗೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟ್ರ ಇರ್ಬೋದು ಮತ್ತೆ ಅದೇ ರಾಜಸ್ಥಾನ, ಸುಮಾರು ಅಲ್ಲೇ ನಮಗೆ ಸುಮಾರು 50-60 ಸೀಟ್ಗಳು ಕಮ್ಮಿ ಆಗಿರ್ತಕ್ಕಂಥದ್ದು. ಅಲ್ಲಿ ಏನು ಅಂದರೆ ಒಂದು ಅಲ್ಲಿ ಸ್ಥಳೀಯ ಪಕ್ಷಗಳು ಇಲ್ಲ ಒಂದು ಕಡೆ ಪ್ರಬಲವಾಗಿ ಪ್ರಬಲ ಬೀರಿರೋದ್ರಿಂದ ನಮಗೆಲ್ಲ ಒಂದು ಕಡೆ ಅದು ಕಮ್ಮಿ ಆಗಿರತಕ್ಕಂಥದ್ದನ್ನ ಒಪ್ಕೊಳ್ಳೇಬೇಕು. ಆದರೂ ಕೂಡ ಒಟ್ಟಾರೆ ನೋಡಿದಾಗ ನಮ್ಮ ಇಡೀ ದೇಶದ ಜನತೆ ಮತ್ತೆ ನಮಗೆ NDA ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ, ಅದು ನಾವು ಒಂದು ಸ್ವಾಗತ ಮಾಡ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ನಾವು ಇಟ್ಕೊಂಡಿದ್ದು 400 ಸೀಟ್ ಆಗಬೇಕು ಅನ್ನೋದನ್ನ. ಸೊ ಎಲ್ಲ ಒಂದು ಕಡೆ ಈ 50-60 ಒಂದು ಏಕ್ದಮ್ ಕಮ್ಮಿ ಆಗಿದ್ದರಿಂದ ನಾವು ಅದೊಂದು ಸಂಖ್ಯೆಯನ್ನು ರೀಚ್ ಆಗೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ನಾನು ಬರ್ತಾನೋ ನೀವು ಜಿ ಸಂಸ್ಥೆ ಏನೋ ಒಂದು 301-353 ಸಂಖ್ಯೆ ಬರ್ಬೋದು, ಅದು AI ಟೆಕ್ನಾಲಜಿಲಿ ನೀವೇನೋ ಮಾಡಿದ್ದೀರಾ ಅಂತಂದರೆ ನನಗೆಲ್ಲ ಅನಿಸುತ್ತೆ ಅದು ಭಾಳ ಹತ್ರವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರ್ತಾ ಇದೆ. ಬಹುಶಃ AI ಟೆಕ್ನಾಲಜಿ ಅದರಲ್ಲಿ ಯಾವುದರಿಂದ ಮಾಡಿದ್ದೀರಾ ಅನ್ನೋ ಮುಂದಿನಿಂದಲೇ ಈ ರಾಜ್ಯ ಕರೆಕ್ಟ್ ಅದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಮಾಡಿದ್ರೆ ಅಂತ ಮುಂದಿನಿಂದಲೇ ನಮಗೂ ಕೂಡ ಅದನ್ನು ತಿಳಿಸ್ಕೊಡೋಂತ ನೀವು ಮಾಡಬೇಕಾಗತ್ತೆ. ಯಾಕೆಂದ್ರೆ ಒಂದು ನಿಖರವಾದ ಒಂದು ಮಾಹಿತಿಯನ್ನು ಕೊಟ್ಟಾಗ ನಾವು ಶ್ಲಾಘನೆ ಮಾಡುವಂಥದ್ದು ನಾವು ನೋಡಿ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ನೋಡ್ತಾರ ನೋಡಿ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿಮ್ಗೆ ಅವಕಾಶ ಇದೆ ಮಾತಾಡೋದಕ್ಕೆ. ಬಂದ್ಬಿಟ್ಟೆ ನಿಮ್ ತರ ನೋಡಿ ಸರ್, ಕಾಂಗ್ರೆಸ್ ನೋಡ್ತಾರ ಸೋಲು ಬಂದಾಗ EVM ಸರಿ ಇಲ್ಲ ಅಂತ ನಾವೆಲ್ಲೂ ಯಾವತ್ತೂ ಹೇಳುವಂತ ಕೆಲಸ ಮಾಡ್ಲಿಲ್ಲ. ನೀವು ಸೋಲು ಖಚಿತ ಅಂತ ಗೊತ್ತಾಗಿ ಕಾಂಗ್ರೆಸ್ ಮಾಧ್ಯಮನ ಎರಡೂ ನೀವು ಸರಿ ಇಲ್ಲ ಅಂತ ವಾದ ಮಾಡಿದವ್ರು ನೀವು. ಇವತ್ತು ಒಂದು ಮಾಧ್ಯಮಗಳು ಸರಿ ಇಲ್ಲ ಅಂತ ಹೇಳಿಲ್ಲ, ದಯಮಾಡಿ ಈ ಚರ್ಚೆಯಲ್ಲಿ ನಾನಿಲ್ಲ, ನನ್ನ ಚಾನೆಲ್ ಕೂಡ ಇಲ್ಲ, ನಾನು ಇದಕ್ಕೆ ಅವಕಾಶನೂ ಮಾಡಿಕೊಡೋದಿಲ್ಲ. ನಾನು ನಿಮ್ಮಿಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ಮುಂದುವರಿಸ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಆದಷ್ಟು ಬೇಗ ವಾಪಸ್ ಬರ್ತೀವಿ. ಮತ್ತಷ್ಟು ಅಪ್ಡೇಟ್ಸ್ ಇದೆ, ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ರಿಸಲ್ಟ್ ಕುರಿತಾದಂತಹ ಅಪ್ಡೇಟ್ಸ್ ಇದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಜನರು ಕೊಡ್ತಾ ಇರುವಂತಹ ತೀರ್ಪನ್ನ ಇವತ್ತು ನಿಮ್ಮ ಮುಂದೆ ಪ್ರಕಟ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಹಲವಾರು ಚುನಾವಣೋತ್ತರ ಸಮೀಕ್ಷೆ ನಡೆದರೂ ಕೂಡ ನಿಮ್ಮ ಜೀ ನ್ಯೂಸ್ ಚಾನೆಲ್ ನಡೆಸಿದಂತಹ ಸಮೀಕ್ಷೆಗೆ ಜನ ಜೈ ಅಂದಿದ್ದಾರೆ. ಎಸ್, ಲೋಕಸಭಾ ಚುನಾವಣೆಗೆ ಜೀ ಚಾನೆಲ್ನ ಸಮೀಕ್ಷೆ ನಿಖರವಾಗಿದೆ. ಕರ್ನಾಟಕದಲ್ಲೂ ಕೂಡ ಎಲ್ಲರಿಗಿಂತ ನಮ್ಮ ಲೆಕ್ಕವೇ ಪಕ್ಕ ಆಗಿದೆ. ಇನ್ನು ಯಾವ ರಾಜಕೀಯ ಪಕ್ಷಗಳ ಒತ್ತಡಕ್ಕೂ ಕೂಡ ಮಣಿಯದೆ ನಿಖರವಾದಂತಹ ಎಕ್ಸಿಟ್ ಪೋಲ್ ಅನ್ನ ಬಹಿರಂಗಗೊಳಿಸಿ ಜನರ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದೇವೆ ಅನ್ನೋದನ್ನ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಈ ಸಂದರ್ಭದಲ್ಲಿ ZAI ಚುನಾವಣೆ ಸಮೀಕ್ಷೆಗೆ ಜನ ಬಹುಪರಾಗ್ ಅಂದಿದ್ದಾರೆ. ಲೋಕಸಭೆ ಚುನಾವಣೆ ಬಗ್ಗೆ ಜಿ ನ್ಯೂಸ್ ನಿಖರ ಸರ್ವೆಯನ್ನ ನಡೆಸಿದೆ. ಕರ್ನಾಟಕದಲ್ಲೂ ಕೂಡ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಸರ್ವೆಗೆ ಹತ್ತಿರವಾದಂತಹ ಒಂದು ರಿಸಲ್ಟ್ ಬರ್ತಾ ಇದೆ ಅನ್ನೋದು. ಸೊ ಕನ್ನಡಿಗರು ಜಿ ಚಾನೆಲ್ಗೆ ಒಂದು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸಿಕ್ ಪೋಲ್ ಪ್ರಕಾರ ಹೋದ್ರೆ ಎಲ್ಲರೂ 350 ಅಂತ ಇದು ಮಾಡಿದ್ರು, ಪ್ರಿಡಿಕ್ಟ್ ಮಾಡಿದ್ರು. ಆದ್ರೆ ಇದು 300 ಪ್ರಿಡಿಕ್ಟ್ ಮಾಡಿದಕ್ಕೆ ಜೀನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಅವ್ರದ್ದು ಅವರು ಯಾವ ಥರ ಮಾಡಿದ್ದಾರೆ ಅಂತ ನಮ್ಗೆ ಅಷ್ಟೊಂದು ಹೇಳೋಕ್ಕಾಗಲ್ಲ, ಬಟ್ AI ತಂತ್ರಜ್ಞಾನ ಮಾಡಿದ್ರಿಂದ ಅವರು ಅವ್ರದ್ದು ಹೇಗೆ ಮಾಡಿದ್ದಾರೆ ಅಂತ ನಮ್ಗೆ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ.
ಬಟ್ ಅವ್ರದ್ದು ಸ್ವಲ್ಪ ಹತ್ತಿರ ರಿಸಲ್ಟ್ಸಿಗೆ ನಿಯರೆಸ್ಟ್ ಆಗಿದೆ. ಜಿ ಮೀಡಿಯಾನ ಮುಂಚೆಯಿಂದ ಇರೋದ್ರಿಂದ ಅದು ನನಗನ್ಸ್ಬಿಟ್ಟು ಇಂಡಿಯಾದಲ್ಲಿ ಪ್ರೈವೇಟಲ್ಲಿ ಫಸ್ಟ್ ಜಿ ಟಿ ವಿನೇ ಬಂದಿದ್ದು, ಅದು ನಂಬುವಂಗೆ ಇದೆ ನನ್ನ ಪ್ರಕಾರ. ಶ್ರೀಧರ್ ಅಂತ. ಹೌದು, ಇದು ಕರೆಕ್ಟ್ ಆಗಿದೆ. ಇದು ಜಿ ಏನು ಎಕ್ಸಾಕ್ಟ್ ಪೋಲ್ ಕೊಟ್ಟಿದ್ದೀರಾ ನೀವು ಜಿ, ಅದು ಕರೆಕ್ಟ್ ಅಕ್ಯುರೇಟ್ ಆಗಿ ಬಂದಿದೆ ಸರ್? ಖಂಡಿತ ನಂಬೋದು ಇದು, ಯಾಕಂದರೆ ಇದು ನಂಬರ್ ಒನ್ ಚಾನಲ್ ಇರೋದ್ರಿಂದ ನಂಬ ಖಂಡಿತ ನಂಬೋದು. ನಾನು ನೋಡ್ತಾ ಇರ್ತೀನಿ ಜಿ ನ್ಯೂಸ್ನ. ಸೊ ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿ ಬಂದಿದೆ. ಸೊ ಕರ್ನಾಟಕದಲ್ಲೂ ಎಷ್ಟು ಬರಬೇಕು ಅಂತ ಹೇಳಿದ್ರಿ ಅಷ್ಟೇ ಬಂದಿದೆ, ಡಬಲ್ ಡಿಜಿಟ್ ದಾಟಿರಲಿಲ್ಲ ಒಂಚೂರು. ಅದೇ ಅದೊಂಚೂರು ಮತ್ತು ಏನು ಸೆಂಟ್ರಲಲ್ಲಿ 390 ಪ್ಲಸ್ಸು 300 ಒಳಗೆ ಬರಬೇಕು ಅಂತಿತ್ತು. ಸೊ ಬಂದಿದೆ, ಬಿಲೀವ್ ಮಾಡ್ಬೋದು ಜಿ ಕನ್ನಡ ನ್ಯೂಸಲ್ಲಿ. ಜಿ ಕನ್ನಡ ನ್ಯೂಸ್ನ ನೋಡ್ಬೋದು, ಅಂದರೆ ನ್ಯೂಸಲ್ಲಿ ಪರ್ಫೆಕ್ಟ್ ಇದೆ ಅಂತ ಗೊತ್ತಾಗ್ತಿದೆ ಈಗ. ಸೊ ಈಗ ಯಾರಾದರೂ ಒಂದು ನಂಬರ್ಸ್ ಕೊಟ್ಟರು ಅಂದರೆ, ಸೊ ನಮ್ಮ ಬಿಲೀವ್ ಮಾಡಬೇಕು. ಜಾಸ್ತಿ 400 ಪ್ಲಸ್ ಬಂತು ಅಂದರೆ ಯಾರೂ ಬಿಲೀವ್ ಮಾಡಲ್ಲ. ಸೊ 300 ಪ್ಲಸ್ ಬಂತು ಅಂದ್ರೂ ಯಾರು ಅಷ್ಟೊಂದ ಅಂತ ಕೇಳ್ತಾರೆ. ಸೊ ಈಗ 300 ಪ್ಲಸ್ ಒಳಗಡೆ ಬಂದಿರೋದ್ರಿಂದ, ಸೊ ಇದು ನಂಬಿಕೆ ಇರ್ಬೋದು, ನಂಬಿಕೆ ಇಡ್ಬೋದು ಈ ನ್ಯೂಸ್ ನ್ಯೂಸಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ ಒಂಥರ ನಂಬಿಕಸ್ಥ ಒಂದು ನ್ಯಾಸ್ ಚಾನಲ್ ಅಂತ ಹೇಳ್ಬೋದು ಸರ್. ಹೌದು, ನಿಜ ನೀವು ಹೇಳೋದು. ನೋಡ್ತಾ ಇದ್ದೆ ನಾನು ಸಿ ಚಾನಲ್ದು, ಕರೆಕ್ಟಾಗಿ ಹೇಳಿದ್ದೀರಾ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರುತ್ತೆ ಅಂತ, ಆದರೆ ಅಷ್ಟು ಬಂದಿರೋದು ಒಂದು ಸರ್ಪ್ರೈಸ್ ಆಗಿದೆ. ನಂಬೋದು, ಸಿ ಚಾನಲ್ ನೋಡ್ತಾ ಇರೋರು ಈ ಥರ ಒಂದು ನ್ಯೂಸ್ ಕೊಡ್ತಾರಂತೆ, ಅದು ಆ್ಯಕ್ಯುರೇಟಾಗಿ ಕೊಡ್ತಾರೆ ಅಂತ ನಂಬೋದು. ಅದು ಕೊಡ್ಬೋದು, ಆದರೆ ಒಂದು ಆಲೋಚನೆ ಮಾಡಿ ಒಂದು ನೀಟಾಗಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡಬೇಕು ಅವರು. ಖಂಡಿತವಾಗಿ, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಚುನಾವಣಾ ಪೂರ್ವೋತ್ತರ ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಎಕ್ಸಿಟ್ ಪೋಲ್ಸ್ದು ಏನು ಸಮೀಕ್ಷೆ ಇತ್ತು ಅದು ಅಷ್ಟಾಗಿ ಸಫಲವಾಗಿಲ್ಲ. ಬಟ್ ಝೀನ್ ಅವರು ಕೊಟ್ಟಂಥದ್ದು ಆಲ್ಮೋಸ್ಟ್ ಆ್ಯಕ್ಯುರೇಟ್ ಇರೋದ್ರಿಂದ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಒಂದು ರಿಯಾಲಿಟಿಗೆ ಹತ್ತಿರವಾಗಿರುವಂಥ ಒಂದು ನಂಬರ್ ಕೊಟ್ಟಿರೋದ್ರಿಂದ ಐ ಥಿಂಕ್ ಒಂದು ಸ್ವಾಗತಾರ್ಹ ಮಾಡಬೇಕಾದಂಥ ವಿಚಾರ ಇದೆ. ಯಾಕೆಂದರೆ ಭಾಳ ಹತ್ತಿರವಾದಂಥ ಸಂಖ್ಯೆ ಕೊಟ್ಟಿರೋದ್ರಿಂದ ಭಾಳ ಖುಷಿಯಾಗುತ್ತೆ, ಒಂದು ವಿಶ್ವಾಸ ಇಡ್ಬೋದು. ಓಕೆ, ಬಹಳಷ್ಟು ಜನ ಹೇಳಿದ್ರಿ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಿಟ್ ಪೋಲ್, ಸಿ ಪ್ರೀ ಪೋಲ್ ಹೆಚ್ಚು ಕಡಿಮೆ ಆಗಬಹುದು, ಚುನಾವಣಾ ಪೂರ್ವವಾದಂತಹ ಸಮೀಕ್ಷೆಗಳು ಏನು ಬೇಕಾದ್ರೆ, ಯಾಕಂದ್ರೆ ಚುನಾವಣೆ ನಡೆಯೋದಕ್ಕೆ ಇನ್ನೂ ಸಮಯ ಇರುತ್ತೆ, ಕಾಲಾವಕಾಶ ಇರುತ್ತೆ, ಹೇಳಿಕೆಗಳು, ಆರೋಪ, ಪ್ರತ್ಯಾರೋಪಗಳು, ಸೊ ಇದೆಲ್ಲವೂ ಕೂಡ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಅದೇ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಅಂತ ಬಂದಾಗ ಒಂದು ಬಿಲೀವ್ ಮಾಡಬೇಕು ಅಂತ ಅನಿಸುತ್ತೆ. ಚುನಾವಣೆ ನಡೆದ ಮೇಲೆ ಆದಂತಹ ಸರ್ವೆ ಅದಾಗಿರೋದ ಕಾರಣಕ್ಕೋಸ್ಕರ ಇದೇ ನಮ್ಮ ಝೀ ನ್ಯೂಸ್ ಕಡೆಯಿಂದ ಆದಂತಹ ಸರ್ವೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ನಾವು ಒಬ್ಬರೇನೆ ಅಥವಾ ಝೀ ನ್ಯೂಸ್, ಝೀ ಮೀಡಿಯಾ ಒಂದೇ ಹೇಳಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. ಎಸ್, 135 ಬರುತ್ತೆ ಅಂತ ಹೇಳದೆ ಹೋದ್ರು ಕೂಡ ಮೆಜಾರಿಟಿ ಬಂದು ಅಧಿಕಾರವನ್ನ ಹಿಡಿತಾರೆ ಅನ್ನುವಂತಹ ಒಂದು ಸರ್ವೆಯ ರಿಸಲ್ಟ್ ಅನ್ನ ಕೊಟ್ಟಿದ್ವಿ, ಅದೇ ರೀತಿಯಾಗಾಯ್ತು. ಸೊ ಈಗ ಬಂದ ಎಐ ಸರ್ವೆ, ಎಕ್ಸಿಟ್ ಪೋಲ್ ರಿಸಲ್ಟ್ ಅಲ್ಲಿ ಎರಡು ಸರ್ವೆ ಬಂತು ಝೀ ನ್ಯೂಸ್ದು. ಮೊದಲ ಒಂದು ಸರ್ವೆ ಅದಾದ್ಮೇಲೆ ಎಐ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತ ಒಂದು ಸರ್ವೆ ಬಂತು, ಅದಕ್ಕೆ ಹತ್ತಿರವಾದಂತಹ ರಿಸಲ್ಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಟ್ರೆಂಡ್ ನೋಡೋದಾದ್ರೆ ಏನ್ ಹೇಳ್ತೀರಿ ಕೋಗಿಲೆ ವೆಂಕಟೇಶ್ ಅವರು? ಮೇಡಮ್, ಈಗಾಗಲೇ ನಿಮ್ಮ ಹಲವಾರು ವೀಕ್ಷಕರು ಈ ಏನು ಚುನಾವಣೆ ಸಮೀಕ್ಷೆ ಬಗ್ಗೆ ವಿಶ್ಲೇಷಣೆ ಮಾಡಿದರು. ಮೀಡಿಯಾಗಳು ಅಥವಾ ಏನು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಆಗಿರ್ಬೋದು, ಈ ದೇಶದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀವಿ, ಜನಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಆಗಬಾರ್ದು. ಅದರಲ್ಲಿ ನಿಮ್ಮ ಚಾನೆಲ್ ಮಾಡಿರ್ತಕ್ಕಂಥದ್ದು ಸತ್ಯ. ಈಗ ನೀವೇನು ಯಾವ ಪಕ್ಷನೂ ಓಲೈಕೆ ಮಾಡಿ ಏನು ಬರಬೇಕು ಅವಶ್ಯಕತೆ ಇಲ್ಲ. ಆದರೆ ನಿಖರತೆ ಅನ್ನೋದು ಒಂಚೂರು ಇರಬೇಕು. ಎಲ್ಲ ಸಮೀಕ್ಷೆಗಳು ಸಹ 1% 2% ಹೆಚ್ಚು ಅಂದರೆ 5-10% ಆಗ್ತಿದೆ. ಇಡೀ ದೇಶದಲ್ಲಿ ನಿಮ್ಮ ಮಾಧ್ಯಮ ನೋಡಿ ಬೇರೆ ಮಾಧ್ಯಮ ಏನು ಕಲ್ತ್ಕೊಬೇಕಂತ ಹೇಳ್ತೀವಿ ಅಂದರೆ, ಯಾರನ್ನು ಸಹ ನೀವು ಓಲೈಕೆ ಮಾಡಬೇಡಿ, ಸತ್ಯ ಹೇಳಿ. ಒಂದು ವೇಳೆ ಕಾಂಗ್ರೆಸ್ ಅನ್ನು ತಪ್ಪಾಗಿದ್ರೆ ತಿದ್ದು ಹೇಳಿ. ಬಟ್ ಇದು ಅಂಕೆ ಸಂಖ್ಯೆಗಳು ನೋಡಿ, ಈಗ ಅವರೇನೋ 400 ಒಂದೊಂದು ಮಾಧ್ಯಮಗಳು 410 ಗಂಟೆನೂ ಕೊಟ್ಬಿಟ್ಟು ಬಿ ಜೆ ಪಿ ಎನ್ಡಿ ಕೊಟ್ಟೆ. ಬಟ್ ಜನಕ್ಕೆ ಏನಾಯ್ತು? ಜನಕ್ಕೆಲ್ಲ ಒಂದು ಕಡೆ ವಿಶ್ವಾಸ, ಅದ್ರ ಬಗ್ಗೆ ಕೆಲವೊಂದು ಮೀಡಿಯಾ ಬಗ್ಗೆ ವಿಶ್ವಾಸದ ವಿಶ್ವಾಸನೇ ಕಳ್ಕೊಳ್ಳೋಂಥ ಸಂದರ್ಭಗಳು ಬಂದ್ಬಿಟ್ಟಿದೆ. ವಿಶೇಷವಾಗಿ ಏನಾಗಿತ್ತು ಅಂದರೆ, ಈ ದೇಶದಲ್ಲಿ ನಮ್ಮ ಯಡವಳ್ಳಿ ಅವರು ಹೇಳ್ದಂಗೆ ಈ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ದೈನಂದಿನ ಜೀವನಗಳು, ಸಾರ್ವಜನಿಕ ಜೀವನಗಳು, ಇವೆಲ್ಲದರಲ್ಲೂ ಫೇಲ್ಯೂರ್ ಆಗಿತ್ತು. ಬಟ್ ಇವೆಲ್ಲಾದರೂ ಬೆಳಕು ಚೆಲ್ಲಬೇಕಾಗಿತ್ತು. ಆವಾಗಲೇ ಒಂದು ಹೋಗ್ತಾರು ರಾಮಾಚಾರ್ಯ ಅವರು ಒಂದು ಮಾತು ಹೇಳಿದರು, ಈ ದೇಶದಲ್ಲಿ ಸಣ್ಣ ಜಾತಿಗಳೆಲ್ಲ ಒಗ್ಗೂಡಿರೋ ಕಾರಣಕ್ಕೋಸ್ಕರ ಅಷ್ಟು ರೀಚ್ ಆಗಿದೆ ಅಂತ. ಇದನ್ನು ಸರಿನಾ ತಪ್ಪ ಗೊತ್ತಿಲ್ಲ, ನಾನೊಂದು ವಿಶ್ಲೇಷಣೆ ಮಾಡ್ತೇನೆ. ಸರಿ ಇದ್ರೆ ಸರಿಯನ್ನೇ, ತಪ್ಪನ್ನು ತಂಬಿರಿ. ಈವನ್ ಈ ದೇಶದ ಪ್ರಧಾನಮಂತ್ರಿಯು ಸಹ ಹಿಂದುಳಿದವರೇ,
ಹಿಂದುಳಿದವರ ಒಂದು ಸಮುದಾಯದಿಂದ ಬಂದು ಹಂಗಾರೆ ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಹಿಂದುಳಿದವರು ಅಲ್ಲಿಗೆ ಒಲವು ಕಳ್ಕೊಂಡಂಗೆ ಆಯಿತು. ಎಲ್ಲ ಒಂದು ಕಡೆ ಬಿ ಜೆ ಪಿ ಪಕ್ಷ ಹಿಂದುಳಿದವರು ಬಡವ್ರ ಪಕ್ಷ ಅಲ್ಲದ್ರೆ ಎಲ್ಲ ಒಂದು ಕಡೆ ಕಾರ್ಪೊರೇಟ್ ವಲಯಕ್ಕೆ ಸ್ಥಿಮಿತ ಆಯ್ತಾ? ಇವತ್ತು ನೋಡಿ ಹೇಳ್ತಿರೋದು ಎಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಎಲ್ಲೆಲ್ಲಿ ಬಡವರು ಜಾಸ್ತಿ ಇದ್ದಾರೆ ಅಲ್ಲೆಲ್ಲೂ ಬಿ ಜೆ ಪಿ ಬಂದೇ ಇಲ್ಲ. ಎಲ್ಲ ಒಂದು ಕಡೆ ಒಂದು ಮೂರು ನಾಲ್ಕು ಸ್ಟೇಟ್ಗಳಲ್ಲಿ ಮಾತ್ರ, ಒಂದು ಎರಡು ಮೂರು ಸ್ಟೇಟ್ಗಳಲ್ಲಿ ಮಾತ್ರ ಅದರ ವ್ಯಾಲ್ಯೂಸನ್ನು ಹೆಚ್ಕೊಂಡಿದೆ. ಅಂದರೆ ಬಿ ಜೆ ಪಿ ಅವಾಗೇ ಹೇಳ್ದಂಗೆ, ನಮ್ಮ ಇವರು ಹೇಳ್ತಿದ್ರು ಪತ್ರಕರ್ತರು, ಎಲ್ಲ ಒಂದು ಕಡೆ ಬಿ ಜೆ ಪಿ ಬಡವರು ಮತ್ತೆ ಗ್ರಾಮಾಂತರ ಪ್ರದೇಶಕ್ಕೆ ತಲುಪಿಲ್ಲ, ಕಾರ್ಪೊರೇಟ್ ವಲಯಕ್ಕೆ ಸೀಮಿತ ಆಗಿದೆ. ಈ ರಿಸಲ್ಟ್ ಇಲ್ಲ ನೋಡಿ ಕೋಗಿಲೆ ವೆಂಕಟೇಶ್ ಅವರೇ, ನೀವು ನಮ್ಮ ಯಾರು ಹೇಳಿದ್ರು ಅಂತ ಗೊತ್ತಾಗ್ತಾ, ಬಟ್ ಆ ರೀತಿ ಯೋಚನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವತ್ತು ಯೋಚನೆ ಮಾಡಲಿಲ್ಲ, ಮುಂದೆನೂ ಮಾಡೋದಿಲ್ಲ. ಇದೊಂದು ಕ್ಲಾರಿಫಿಕೇಶನ್ ನಿಮಗಿರಲಿ. ಆದರೆ ನಿಮ್ಮ ಇದು ಏನದು ಸ್ಥಳೀಯವಾಗಿ ಯಾವ ಪಕ್ಷ ಅಲ್ಲಿ ಒಂದು ಪ್ರಬಲವಾಗಿದೆ, ಯಾವ ಪಕ್ಷ ಬಂದಿದೆ, ಯಾವುದೋ ಒಂದು ಕಾಂಗ್ರೆಸ್ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿಗೆ ಜನ ಓಟ್ ಹಾಕಿರ್ತಕ್ಕಂಥದ್ದು, ಅಲ್ಲಿ ಆಲ್ಟರ್ನೇಟ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಇರ್ತಕ್ಕಂಥ ಒಂದು ಯಾವುದೋ ಎಸ್ ಪಿ ಇರ್ಬೋದು, ಅದೇ ರೀತಿ ರಾಜಸ್ಥಾನದಲ್ಲಿ ಮತ್ತೆ ನೀವು ಕರ್ನಾಟಕದಲ್ಲಿ ಬಂದಾದ್ಮೇಲೆ ಯಾವ್ಯಾವ ಬೆಲೆ ಎಷ್ಟೆಷ್ಟು ಜಾಸ್ತಿ ಮಾಡಿದಿರಾ ಅಂತ ಹೇಳ್ಬಿಟ್ಟು ನೀವು ಪಟ್ಟಿ ಕೊಡ್ಬೇಕು. ಯಾಕೆಂದ್ರೆ ಹಾಲಿಂದ ಹಿಡ್ದು ಆಲ್ಕೋಹಾಲ್ ವರೆಗೂ ಎಲ್ಲ ಬೆಲೆ ಜಾಸ್ತಿ ಮಾಡಿದ್ದು ನೀವು. ಮೋದಿಯವರ ನೇತೃತ್ವದಲ್ಲಿ ಯಾವ್ದು ಬೆಲೆಗಳು ಏನು ಜಾಸ್ತಿ ಆಗಿರಲಿಲ್ಲ. ನೀವು ಒಂದು ಸ್ಟಾಂಪ್ ಪೇಪರ್ ಇದ್ದ 100 ರೂಪಾಯಿನ 500 ರೂಪಾಯಿ ಮಾಡಿಟ್ಟಿದ್ದೀರಾ, ಒಂದು ವ್ಯಾಲ್ಯೂಯೇಷನ್ ಮೇಲೆ ಕನ್ಸಿಡರ್ ಮಾಡಿ 20 ರೂಪಾಯಿಗೆ ರೆಂಟಲ್ ಅಗ್ರಿಮೆಂಟ್ ಕೊಟ್ಟಿದ್ದಾರಂತೆ. ಎನ್ಡಿಎ ಸಂಚಾಲಕರ ಹುದ್ದೆಗೆ ಆಫರ್ ನೀಡಿದ್ದಾರಂತೆ, 48 ಗಂಟೆಗಳಲ್ಲಿ ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು. ಬಿಜೆಪಿಯಿಂದ ಚಂದ್ರಬಾಬು ನಾಯ್ಡಿಗೆ ಒಂದು ದೊಡ್ಡ ಆಫರ್ ನೋಡಿ. ಟೈಮ್ ಹೆಂಗೆಲ್ಲ ಬದಲಾವಣೆ ಆಗತ್ತೆ, ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎ ಸಂಚಾಲಕರಾಗ್ತಾರ, ಈ ತರದ ಒಂದು ಬಿಗ್ ಆಫರ್ ನ ಬಿಜೆಪಿಯಿಂದ ಕೊಡಲಾಗಿದೆ. 48 ಗಂಟೆಗಳ ಕಾಲ ಕೊಡಿ, ಅಂದ್ರೆ ಸಮಯ ಕೊಡಿ, ನಾನು ಘೋಷಣೆ ಮಾಡಿ ಹೇಳ್ತೀನಿ ಅಂದಿದ್ದಾರಂತೆ. ಯಾಕಂತಂದ್ರೆ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಕಾರ್ಯ ಒಂದ್ ಕಡೆ ಭರದಿಂದ ಸಾಗ್ತಾ ಇದೆ, ಮತ್ತೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮತ್ತು ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಕಡಿಮೆ ಒಂಥರಾ ಸಮಬಲದಲ್ಲಿ ಮುಂದುವರಿತಾ ಇದೆ ಅಂತ ಹೇಳಬಹುದು. ಸೊ ಈ ನಿಟ್ಟಿನಲ್ಲಿ ಈ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ನಿರೀಕ್ಷೆ ಇತ್ತು. ಆದರೆ ಚುನಾವಣಾ ಪೂರ್ವದಲ್ಲಿ ಮೈತ್ರಿ ಮಾಡಿಕೊಂಡಿದ್ದಂತಹ ಪಕ್ಷಗಳು ಅಧಿಕಾರ ಅಂದ್ರೆ ಅಧಿಕಾರದ ವಿಚಾರಕ್ಕೆ ಸಂದರ್ಭದಲ್ಲಿ ಉಲ್ಟಾ ಹೊಡೆಯುವಂತಹ ಭೀತಿ ಕೂಡ ಇದೆ ಅನ್ನೋದು. ಯಾಕಂದ್ರೆ ಸೊ ಅದರಲ್ಲೂ ಬಿಹಾರದ ನಿತೀಶ್ ಕುಮಾರ್, ಟಿಡಿಪಿ ಪಕ್ಷದ ಚಂದ್ರಬಾಬು ನಾಯ್ಡು ಸರ್ಕಾರ ರಚನೆ ಸಂದರ್ಭದಲ್ಲಿ ತಮ್ಮ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಆದ್ಯತೆ ನೀಡೋದಕ್ಕೆ ಷರತ್ತುಗಳನ್ನು ವಿಧಿಸೋ ಚಾನ್ಸಸ್ ಇದೆ. ಸೊ ಈ ಒಂದು ಸಾಧ್ಯತೆಗಳನ್ನು ಅಲ್ಲಗಳೆಯುವ ಹಾಗಿಲ್ಲ. ಏನ್ ಹೇಳ್ತೀರಿ ಶಶಿಕಾಂತ್ ಅವರು? ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಬಿಜೆಪಿಯ ಜುಟ್ಟು ಈಗ ಪ್ರಾದೇಶಿಕ ಪಕ್ಷಗಳ ಕೈಯಲ್ಲಿದೆ ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ ನಿಮಗೆ. ಇವಾಗ ಅವರು ದೇ ಕ್ಯಾನ್ ಡಿಮಾಂಡ್ ಇಟ್, ನನಗೆ ಇಂಥದೇ ಬೇಕು, ಕೇಂದ್ರ ಸರ್ಕಾರದಲ್ಲಿ ಇಂಥದೇ ಪೋಸ್ಟ್ಗಳು ಬೇಕು, ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂತ ಕೇಂದ್ರ ಸರ್ಕಾರದಿಂದ ಬೇಕಂತ ಅನುದಾನಗಳು ಬೇಕು, ಎಲ್ಲವನ್ನು ಅವರು ಡಿಮಾಂಡ್ ಮಾಡ್ಲಿಕ್ಕೆ ಅವ್ರ ಹಕ್ಕಿದೆ, ಅವ್ರು ಮಾಡ್ತಾರೆ ಮತ್ತು ಅದನ್ನ ಬಳಸ್ಕೊಳ್ತಾರೆ. ಇವಾಗ ನೋಡಿ ಇಮಿಡಿಯೇಟ್ ಆಗಿ ಹೆಂಗೆ ಆಫರ್ ಕೊಡ್ತು ಬಿಜೆಪಿ, ನಮ್ಮ ಸಂಚಾಲಕರ ಆಗ ಬನ್ನಿ ಅಂತ. ಯಾಕೆ ಗೊತ್ತಾ, ಕಾಂಗ್ರೆಸ್ನವ್ರು ಆಫರ್ ಕೊಡ್ತಾ ಇದ್ದಾರೆ ಅಲ್ಲಿ, ಕಾಂಗ್ರೆಸ್ನವರು ನಮ್ಮ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಯಾರು? ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ. ಅದಕ್ಕೆ ಮುಂಚೆನೆ ಇವರು ಅಲರ್ಟ್ ಆಗಿ ದೇಶದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಪಕ್ಷ ಅಂತ ಯಾರು ಹೇಳಿದ್ರೆ ನಿಮಗೆ? ಚಂದ್ರಬಾಬು ನಾಯ್ಡು ಹೇಳಲ್ವಲ್ಲ. ಅವರು ದೇ ಕ್ಯಾನ್ ಡಿಮ್ಯಾಂಡ್ ಇಟ್ ಅಂತೇಳಿ. ಯಾಕಂದ್ರೆ ಪ್ರಾದೇಶಿಕ, ನೀವು ಹೇಳಿದ್ರು ಪ್ರಾರಂಭದಲ್ಲಿ, ಪ್ರಾದೇಶಿಕ ಪಕ್ಷಗಳ ಒಂದು ಒಲವು ಹೆಚ್ಚಾಗುತ್ತೆ, ಅವರ ಒಂದು ನಿರೀಕ್ಷೆಗಳು ಹೆಚ್ಚಾಗುತ್ತೆ, ಡಿಮ್ಯಾಂಡ್ಗಳು ಹೆಚ್ಚಾಗುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ರಚಿಸುವ ಸಂದರ್ಭದಲ್ಲಿ ಆಬ್ವಿಯಸ್ಲಿ ದೇ ಕ್ಯಾನ್ ಡಿಮ್ಯಾಂಡ್ ಎನಿಥಿಂಗ್ ಅಂತ. ಅಂದ್ರೆ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಡಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಹಾಗಾದ್ರೆ ಒಂದು ದೇಶದ ಅಂದುಕೊಂಡಂತಹ ನಿಟ್ಟಿನಲ್ಲಿ ಆಗೋದಲ್ಲ, ಒಂದು ದಿಕ್ಸೂಚಿ ಬದಲಾಗುತ್ತೆ ಅಂತ. ಜಯಸಿಂಹ ಅವರು ಏನ್ ಹೇಳ್ತೀರಿ? ಈ ಚುನಾವಣೆ
1977 ಶ್ರೀಮತಿ ಇಂದಿರಾ ಗಾಂಧಿ ವಿರುದ್ಧ ಯಾವ ರೀತಿ ಚುನಾವಣೆ ನಡೀತು ಅದೇ ರೀತಿ ದೇಶದಲ್ಲಿ ಬದಲಾವಣೆಗೋಸ್ಕರ ಚುನಾವಣೆ ನಡೆದಿದೆ. 229 ಜನ ಪಾರ್ಲಿಮೆಂಟ್ ಮೆಂಬರ್ಗೆ ಹಿಂದೆ ಇರುವಂಥ ಜನ ಬದಲಾವಣೆಯನ್ನು ಬಯಸಿದ್ದಾರೆ, ಯಾವುದೇ ಪಕ್ಷಕ್ಕಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷಗಳಿಗಾಗಿರ್ಬೋದು. ಹಿಂದೆ 77 ಜನತಾ ಪಕ್ಷ ಅಂತೇಳಿ ಮುರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದರು, ಅದರ ನಂತರ ಚರಣ್ ಸಿಂಗ್ ಅವರು, ಚಂದ್ರಶೇಖರ್ ಇವೆಲ್ಲ ಪ್ರಾದೇಶಿಕ ಪಕ್ಷಗಳ ಸಹಕಾರದಿಂದಲೇ ಆದರು. ದೇವೇಗೌಡರು ಆದಾಗ್ಲೂ ಈ ಕೋಆರ್ಡಿನೇಷನ್ ಸರ್ಕಾರ ರಚನೆ ಆಯಿತು. ಆವಾಗ ಚಂದ್ರಬಾಬು ನಾಯ್ಡುಗೆ ಪ್ರಧಾನಮಂತ್ರಿ ಆಗೋಕ್ಕೆ ಅವಕಾಶ ಇತ್ತು, ಆದರೆ ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳ್ಳದಿರೋದ್ರಿಂದ ಅವರು ಪ್ರಧಾನಮಂತ್ರಿ ಒಳ್ಳೆಯ ಅಂದರು. ಅಸಿತಿ ಪ್ರಧಾನಮಂತ್ರಿ ಆಗುವ ಸಾಧ್ಯತೆಗಳು ಇರೋದ್ರಿಂದ ಅವರು ಒಪ್ಕೊಳ್ಳೋ ಸಾಧ್ಯತೆಗಳಿದೆ. ಓಕೆ, ಇದು ಅವರು ಇದರ ಒಪ್ಕೊಳ್ಳೋ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ ಆಫರ್ ಕೊಟ್ಟರೆ ಅಲ್ಲಿ ಪ್ರಧಾನಮಂತ್ರಿ ಆಗ್ಬೋದು. ನಿತೀಶ್ ಕುಮಾರ್ ಅವರು ಭಾಳ ವರ್ಷಗಳಿಂದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಪ್ರಧಾನಮಂತ್ರಿ ಆಕಾಂಕ್ಷೆಯ ಪಟ್ಟಿಯಲ್ಲಿ ಅವರು ಇರೋದ್ರಿಂದ ಇವರ ಆಫರ್ಗಳನ್ನ ಒಪ್ಪೋದು ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಸೊ ಈ ಸಮೀಕರಣ ಏನು ಬೇಕಾದ್ರೂ ಬದಲಾಗಬಹುದು. ಗೋವಿಂದರಾಜ್ ಅವರು ಒಪ್ಕೊಳ್ತಾರ ಇದನ್ನ? ಇಲ್ಲ ಮೇಡಮ್, ನೋಡಿ ಈಗ ಸಹಜವಾಗಿ ನನಗೆ ಗೊತ್ತಿಲ್ಲ ಮಾಹಿತಿ ಎಲ್ಲಿಂದ ಬಂತು ಅಂತ, ಅಧಿಕೃತ ಹೇಳಿಕೆನ ಏನೋ ಇನ್ನೊಂದು ಕ್ಲಾರಿಫಿಕೇಶನ್ ಆಗಬೇಕು. ಯಾಕೆಂದರೆ ಈಗ ನಮ್ಮ TDP ಏನಿದೆ, ನಮ್ಮ ಪೂರ್ವದಲ್ಲೇ ನಮ್ಮ ಜೊತೆ ಮೈತ್ರಿ ಆಗಿರ್ತಕ್ಕಂಥ ಅದ್ರ ಜೊತೆ ಜನಸೇನೆ ಇರ್ಬೋದು, ಭಾರತೀಯ ಜನತಾ ಹೇಳಿ ಮೂರೂ ಸೇರಿ ಇವತ್ತು ಆಂಧ್ರದಲ್ಲಿ ಏನಿದೆ ಹೋರಾಟ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ, ಅದು ಸ್ವಾಗತ ಮಾಡಬೇಕು. ಸೊ ಈಗ NDA ಮೈತ್ರಿಯಿಂದಲೇ ಗೆದ್ದಿರೋದ್ರಿಂದ ನನಗನ್ಸುತ್ತೆ ಸ್ವಾಭಾವಿಕವಾಗಿ ಆ ರೀತಿಯ ಒಂದು ಯೋಚನೆಗಳು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮಾಡೋದಿಲ್ಲ. ಯಾಕೆ ಅಂದರೆ ನಮಗೆ ಈಗ ಮತ್ತೆ NDA ಅಧಿಕಾರಕ್ಕೆ ಬರಬೇಕು ಅಂತ ಇಡೀ ದೇಶದಲ್ಲಿ ಒಂದು ವಾತಾವರಣ ಇರೋದ್ರಿಂದ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಮಗೆ ಇಲ್ಲಿ ಒಂದಷ್ಟು ಸೀಟ್ ಮೈನಸ್ ಆಗಕ್ಕೆ ಇನ್ನೂ ಒಂದು ರೀಸನ್ ಇದೆ ಮೇಡಮ್. ಇಲ್ಲಿ ಇಂಡಿಪೆಂಡೆಂಟ್ಗಳು ಯಾವಾಗಲೂ ಸುಮಾರು 80-90 ಜನ ಆಯ್ಕೆ ಆಗ್ತಾಯಿದ್ರು. ಸೊ ಸಹಜವಾಗಿ ಈಗ ಏನಾಯಿತು ಅಂದರೆ ಈ ಬಾರಿ ನಮಗೆ ಇರ್ತಕ್ಕಂಥದ್ದು ಕೇವಲ ಒಂದು 19-20 ಜನ ಮಾತ್ರ ಆಯ್ಕೆ ಆಗ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳು ಅಲ್ಲ, ಇಲ್ಲ ಇಲ್ಲ, ಅದರ್ಸ್ ಅನ್ನೋದು ಏನಿತ್ತು ಮೇಡಮ್, ಮಿನಿಮಮ್ ಅಂದ್ರೆ 70-80 ಜನವರೆಗೂ ಆಗುವಂತ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ನೀವು ಹಿಂದೆ ಚುನಾವಣೆಗಳು ನೋಡಿದಂತ ಸಂದರ್ಭದಲ್ಲಿ ನೀವು NDAಗೂ ಕೂಡ ಬಂದು ಸೇರಿಸ್ಕೊಂಡಿದ್ದೀರಿ ಸಹಜವಾಗಿ ಒಂದು ನೋಡಿ ಮೇಡಮ್, ಎಷ್ಟೇ ದೊಡ್ಡ ಪಕ್ಷ ಆದ್ರೂ ಇವತ್ತು ನೋಡಿ 1984 ಯಾವ ರೀತಿ ಚುನಾವಣೆ ಆಯ್ತು, ಈಗಿರ್ತಕ್ಕಂಥ ವಾತಾವರಣ. ಯಾಕೆಂದ್ರೆ ಸಹಜವಾಗಿ ನಾವು 2 ಬಾರಿ ಕಂಟಿನ್ಯೂಸ್ ಆಗಿ NDA ಮೈತ್ರಿ ಸರ್ಕಾರ ಬಂದಾದ್ಮೇಲೆ 3ನೇ ಬಾರಿನೂ ಜನ ಆಶೀರ್ವಾದ ಮಾಡೋರೆ ಅಂದ್ರೆ ಖಂಡಿತವಾಗ್ಲೂ ನಾವು ಇವತ್ತು ಜನಕ್ಕೆ ನಾವು ಶುಭಾಶಯ ಕೋರೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮತ್ತೆ ಈ ನೇತೃತ್ವ ಸರ್ಕಾರ ಬರಬೇಕು ಅನ್ನೋ ಒಂದು ಆಶೀರ್ವಾದ ಮಾಡ್ತಾ ಇದ್ರಲ್ಲ, ಇದು ಕೂಡ ಎಲ್ಲ ಒಂದು ಒಳ್ಳೆ ಯೋಚನೆ. ಸಹಜವಾಗಿ 10 ವರ್ಷ ಆದ್ಮೇಲೆ ಒಂದು ಆಂಟಿ ಇನ್ಕಂಬೆನ್ಸ್ ಇರುತ್ತೆ, ಆದ್ರೆ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರದ ಒಂದು ಇದು ತುಣುಕು ಎಲ್ಲೂ ಕಾಣಲಿಲ್ಲ. ನೋಡಿ ಸರ್, ಈಗ ಚುನಾವಣಾ ಬಾಂಡ್ ಬಿಜೆಪಿ ಅನೇಕ ಸಂದರ್ಭಗಳಲ್ಲಿ ಸನ್ಮಾನ್ಯ ವಾಜಪೇಯಿ ಅವರಿಗೂ ಸಹಕಾರ ಮಾಡಿದ್ರು ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಅವರು ಶ್ರೀಮತಿ ಜಯಲಲಿತಾರು ತೀರೋಗಿದ್ದಾರೆ. ಬಿಜೆಪಿ ವಕ್ತರಿಗೆ ಒಂದು ನೆನಪು ಹೇಳ್ತೀನಿ, ಕೇವಲ ಒಂದು ಮತದಿಂದ ವಾಜಪೇಯಿ ಗೌರ್ಮೆಂಟ್ ಅನ್ನು ಉಳಿಸಿತ್ತು. ಈ ದೇಶದಲ್ಲಿ ನಿದರ್ಶನಗಳಿದೆ ಜಯಲಲಿತಾ ಅವರು. ಮತ್ತೆ ಚಂದ್ರಬಾಬು ನಾಯ್ಡು ಇದಾರಲ್ಲ, ಚಂದ್ರಬಾಬು ನಾಯ್ಡು ಅವರು ಸಾಮಾನ್ಯ ಒಪ್ಕೊಳ್ತಾರಂತ ನನಗನ್ಸಲ್ಲ. ಕಾರಣ ಯಾಕಂದ್ರೆ ಅವ್ರು ಲಾಸ್ಟ್ ಟೈಮೇ ಒಂದ್ಸಲ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗ್ಬಿಟ್ರು. ಮತ್ತೆ ನಿತೀಶ್ ಕುಮಾರ್ ಅವರು, ನಿತೀಶ್ ಕುಮಾರ್ ಅವ್ರನ್ನೇನು ಇವ್ರು ವೀಳ್ಯದಲ್ಲಿ ಹೇಳುತ್ತೆ ನೀನು ನಡ್ಸ್ಕೊಂಡಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ನಿತೀಶ್ ಕುಮಾರ್ನ ಈ ದೇಶದಲ್ಲಿ ಹೆಂಗ್ ಬಿಜೆಪಿನವ್ರು ಬಳಸ್ಕೊಂಡವ್ರೆ, ಬಳಸ್ಕೊಂಡಾದ್ಮೇಲೆ ಅಲ್ಲ ಹೆಂಗೆ ತೆಳ್ಳಿದ್ದಾರೆ ಅನ್ನೋದನ್ನು ಸಹ ಮತ್ತಷ್ಟು ಅಪ್ಡೇಟ್ಸ್ ಮತ್ತೆ ನಿಮ್ ಜೊತೆ ಚರ್ಚೆ ಕೂಡ ಮುಂದುವರಿಯುತ್ತೆ. ವೀಕ್ಷಕರೇ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ, ಯಾಕಂತಂದ್ರೆ ರಿಸಲ್ಟ್ ಬಹಳಷ್ಟು ನಿರೀಕ್ಷಿತ ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಅದು ರಾಜ್ಯದಲ್ಲಾಗಿರಬಹುದು, ದೇಶದಲ್ಲಾಗಿರಬಹುದು, ಈಗಾಗಲೇ NDA ಸದ್ಯದ ಮಾಹಿತಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ. 295 NDA, INDA 229, ಅದರ್ಸ್ 19 ಸ್ಥಾನದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ 9, ಬಿಜೆಪಿ JDS 19 ರಾಜ್ಯದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇನ್ನೊಂದಷ್ಟು ಕಂಪ್ಲೀಟ್ ಆದಂತಹ ಒಂದು ರಿಸಲ್ಟ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಲ್ಮೋಸ್ಟ್ ಬಹುತೇಕ ಎಲ್ಲಾ ಕಡೆಯಲ್ಲೂ ಕೂಡ ಬಂದಿದೆ. ಇನ್ನೊಂದಷ್ಟು ಕೊನೆ ಹಂತದ ಮತ ಎಣಿಕೆ ಕಾರ್ಯ ಒಂದು ಸುತ್ತುಗಳು ಬಾಕಿ ಇರುತ್ತೆ, ಅದೊಂದು ಬ್ಯಾಲೆನ್ಸ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ಆಲ್ಮೋಸ್ಟ್ ಡಿಕ್ಲೇರ್ ಆಗಿದೆ ಅಂತ ಹೇಳ್ಬೋದು. ಈ ಕುರಿತಾದ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.